13ನೇ ಪರ್ವ ಅನುಶಾಸನ ಪರ್ವ. ಅನುಶಾಸನ ಅಂದರೆ ಉಪದೇಶ, ಇನ್ನೇನು. ಆದ್ದರಿಂದ ಅನುಶಾಸನ ಪರ್ವದಲ್ಲಿ ಉಪದೇಶಗಳಿವೆ. ಅತ ಊರ್ಧ್ವಂಚ ವಿಜ್ಞೇಯಂ ಅನುಶಾಸನಮುತ್ತಮಂ ಯತ್ರ ಪ್ರಕೃತಿಮಾಪನ್ನ ಶ್ರುತ್ವಾ ಧರ್ಮ ವಿನಿಶ್ಚಯಂ ಭೀಷ್ಮಾತ್ ಭಾಗೀರಥಿ ಪುತ್ರಾತ್ ಕುರು ರಾಜೋ ಯುಧಿಷ್ಠಿರಃ. ಧರ್ಮರಾಜ ಭೀಷ್ಮನಿಂದ ಧರ್ಮ ಕುರಿತು ಉಪದೇಶಗಳನ್ನು ಪಡ್ಕೊಂಡ. ಭೀಷ್ಮಾತ್ ಕೇಳಿದ ನಂತರ ವ್ಯವಹಾರೋತ್ರ ಕಾರ್ತ್ಸ್ನೇನ ಧರ್ಮಾರ್ಥಿ ಯ ಪ್ರಕೀರ್ತಿತಃ. ಶಾಂತಿ ಪರ್ವದಲ್ಲಿ ಧರ್ಮದ ಉಪದೇಶವನ್ನು ಪಡ್ಕೊಂಡ ನಂತರ ಸ್ವಲ್ಪ ಮನಸ್ಸಿಗೆ ಸಮಾಧಾನವಾಯಿತು. ಭೀಷ್ಮರ ಉಪದೇಶದಿಂದ ಸಮಾಧಾನವಾಯಿತು ಅವರಿಗೆ. ಅವರೇ ಸಾಕ್ಷಾತ್ ಧರ್ಮಸ್ವರೂಪರು, ಅವರಿಗೆ ಸಮಾಧಾನವೇನು? ಲೋಕಕ್ಕೆ ಭೀಷ್ಮರ ಬಾಯಿದಿಂದ ಉಪದೇಶವಾಗಬೇಕು ಎಂದು ಅವರಿಗೆ ಏನೋ ಒಂದು ಸಮಾಧಾನ ಅಸಮಾಧಾನ ಎಂದಾಯಿತು. ಅವರು ಬಂದು ಭೀಷ್ಮನ ಉಪದೇಶ ಎಲ್ಲರೂ ಕೇಳಿದ ನಂತರ ಅವರಿಗೆ ಅವರಿಗೆ ಮೊದಲೇ ಗೊತ್ತು, ಅವರಿಗೆ ಗೊತ್ತಿಲ್ಲದ ಧರ್ಮವಿಲ್ಲ. ಧರ್ಮರಾಜ ಅಂದರೆ ಧರ್ಮಸ್ವರೂಪರೇ, ಅವರಿಗೆಲ್ಲ ಗೊತ್ತು. ಲೋಕಕ್ಕೋಸ್ಕರ ಅವರ ಮೂಲಕ ಉಪದೇಶಗಳು ಎಲ್ಲರಿಗೆ ಆಗಬೇಕು ಎಂದು ಹಾಗೆ ಭೀಷ್ಮನ ಬಾಯಿದಿಂದ ಹೇಳಿಸಿದ್ದಾನೆ. ಮತ್ತು ಈ ಮುಖ್ಯವಾದ ಮೋಕ್ಷ ಧರ್ಮ ಹೇಳಿದ ನಂತರ ಇನ್ನೂ ಕೆಲವು ಕಲಿಯಬೇಕು ಎಂದು ಇನ್ನೂ ಪ್ರಶ್ನೆ ಮಾಡ್ತಾನೆ. ಆವಾಗ ಅನುಶಾಸನ ಪರ್ವದಲ್ಲಿ ಈ ಶಾಂತಿ ಪರ್ವ, ಅನುಶಾಸನ ಪರ್ವ, ಈ ಎರಡರಲ್ಲಿ ಉಪದೇಶ ಎಷ್ಟಿದೆ ಅಂದರೆ, ಅಪ್ಪ ಈ ಎರಡು ಕೇಳಿಬಿಟ್ಟರೆ ಸರ್ವಶಾಸ್ತ್ರಗಳು ಎರಡರಲ್ಲಿ ಬಂದುಬಿಡ್ತವೆ. ಅನೇಕ ಶಾಸ್ತ್ರಗಳು ಏನೇನೋ ಏನೇನೋ ಎಲ್ಲೆಲ್ಲಿಂದಲೋ ತರ್ತಾನೆ, ಎಲ್ಲ ವಿಷಯಗಳು ತಂದು ಚರ್ಚೆ ಮಾಡ್ತಾನೆ. ಸೊ ವ್ಯವಹಾರೋತ್ರ ಕಾರ್ಸ್ನೇನ ಧರ್ಮಾರ್ಥೀಯ ಪ್ರಕೀರ್ತಿತಃ ವಿವಿಧಾನಾಂಚ ದಾನಾನಾಂ ಫಲಯೋಗ ಪ್ರಕೀರ್ತಿತ. ಅಲ್ಲಿ ದಾನಗಳ ಕುರಿತು ಹೇಳ್ತಾರೆ, ಯಾವ ದಾನ ಮಾಡಿದ್ದರೆ ಏನು ಫಲ, ವಿವಿಧ ದಾನಗಳ ಕುರಿತು. ತಥಾ ಪಾತ್ರ ವಿಶೇಷಾಶ್ಚ ದಾನಾನಾಂಚ ಪರೋ ವಿಧಿ. ದಾನಕ್ಕೆ ಪಾತ್ರ ಯಾರು, ಪಾತ್ರ ಅಂದರೆ ಯೋಗ್ಯ ಯಾರು, ಯಾರಿಗೆ ಯಾವ ದಾನ ಮಾಡಬೇಕು ಎಂಬುದು ಪಾತ್ರಗಳನ್ನು ಹೇಳಿಕೊಡ್ತದೆ. ಪಾತ್ರ ಅಂದರೆ ಯೋಗ್ಯತೆ. ಅದಕ್ಕೆ ವಿಧಿ ಏನು, ವಿಧಿ ಅಂದರೆ ಅದು ದಾನ ಮಾಡುವ ಪದ್ಧತಿ ಯಾವುದು. ಆಚಾರ ವಿಧಿಯೋಗಶ್ಚ, ಮಿಕ್ಕ ಆಚಾರಗಳು ಹೇಳ್ತಾರೆ. ಇದರಲ್ಲಿ ವಿಷ್ಣು ಸಹಸ್ರನಾಮ ಬರುತ್ತದೆ ಅಲ್ಲವೇ, ಇನ್ನೂ ಅನೇಕ ಉಪದೇಶಗಳು ಬರುತ್ತವೆ. ಸತ್ಯಸ್ಯ ಚ ಪರಾಗತಿ, ಸತ್ಯ ಕುರಿತು. ಧರ್ಮಗಳಲ್ಲಿ ಸತ್ಯ ಎಂಬುದು ಎಲ್ಲಕ್ಕಿಂತ ಹೆಚ್ಚಿನ ಒಳ್ಳೆಯ ಧರ್ಮ ಅಲ್ಲವೇ. ಆ ಸತ್ಯ ಕುರಿತು ಅಲ್ಲೇ ಹೇಳ್ತಾರೆ, ಅನೇಕ ಕಥೆಗಳೂ ಹೇಳ್ತಾರೆ. ಅವು ತುಂಬ ಹಿಂದಿನದು. ಭೀಷ್ಮನೇ, ಪಾಂಡವರೇ ಕಲಿಯುಗದ ಪ್ರಾರಂಭ ಅಲ್ಲವೇ. ಅವರಿಗಿಂತ ಭೀಷ್ಮ ಹೇಳ್ತಾನೆ ಇತಿಹಾಸಂ ಪುರಾತನಂ, ಹಿಂದಿನ ಚರಿತ್ರೆಯಿಂದ ನಾನು ಈ ಕಥೆ ಹೇಳ್ತಾ ಇದ್ದೀನಿ ಎಂದು. ಅಂದರೆ ದ್ವಾಪರ ಯುಗಕ್ಕಿಂತ ಹಿಂದಿನದು. ಅಂದರೆ ದ್ವಾಪರ ಯುಗದಲ್ಲಿ ಮಧ್ಯದಲ್ಲಿಯೋ ಅಥವಾ ಇನ್ನೂ ತ್ರೇತಾ ಯುಗದಲ್ಲಿಯೋ, ತುಂಬ ಹಿಂದಿನ ಅಂದರೆ ಅನೇಕ ಸಾವಿರ ಹಿಂದಿನ ಕಾಲದ ಕಥೆಗಳನ್ನು ಹೇಳ್ತಾನೆ. ಅದು ನೋಡಿದರೆ ನಮಗೆ ಆಶ್ಚರ್ಯವಾಗ್ತದೆ, ಅವೆಲ್ಲ ತುಂಬ ಹಿಂದಿನ ಕಥೆಗಳು. ಮಿಕ್ಕ ಚರಿತ್ರೆ ಎಲ್ಲ ಉಳಿಯಲಿಲ್ಲ, ಆದರೆ ಈ ಕಥೆಗಳು ಮಾತ್ರ ಬಹಳ ಹಿಂದಿನದು, ಬಹಳ ಸಾವಿರ, ಅನೇಕ ಹತ್ತತ್ತು ಸಾವಿರ, ಇಪ್ಪತ್ತು ಸಾವಿರ ಹಿಂದಿನ ಕಾಲದ ಕಥೆಗಳನ್ನು ಹೇಳ್ತಾನೆ ಭೀಷ್ಮ. ಅದು ನೋಡಬೇಕು, ಅದು ಆಶ್ಚರ್ಯ. ಮಹಾಭಾಗ್ಯಂಗವಾಂ ಚೈವ ಬ್ರಹ್ಮಣಾನಾಂ ತಥೈವ ಚ. ಹಸುಗಳ ಮಹಿಮೆ ಏನು, ಗವಾಂ ಹಸುಗಳ ಅಂದರೆ ನಮಗೆ ಗೋಗಳಂದರೆ ಮಹಾಪೂಜ್ಯ ಅಲ್ಲವೇ ನಮ್ಮ ಭಾರತೀಯರಿಗೆ. ಹಸುಗಳ ದರ್ಶನ, ಅದಕ್ಕೆ ಸೇವೆ ಮಾಡುವುದು, ಅದನ್ನು ಮನೆಯಲ್ಲಿಟ್ಕೊಳ್ಳುವುದು, ಅಥವಾ ಮನೆ ಅಂದರೆ ಎಲ್ಲಿಯಾದರೂ ಗೋಶಾಲೆಯಲ್ಲಿ ಅದನ್ನು ಎಲ್ಲಿಡ್ತೀವೋ ಆ ಸ್ಥಾನವೇ ಪುಣ್ಯಕ್ಷೇತ್ರ ಆಗುತ್ತದೆ, ಅಪವಿತ್ರ ಎಂದಿಗೂ ಆಗಲ್ಲ. ಬೇರೆ ನಾಯಿಗಳು ಅಪವಿತ್ರ ಆಗಬಹುದು, ಹಸುಗಳು ಅಪವಿತ್ರವಲ್ಲ.
ಹಸುಗಳು ಸ್ವಭಾವದಿಂದಲೇ ಪವಿತ್ರ. ಬ್ರಾಹ್ಮಣಾನಾಂ ತಥೈವ ಚ ಬ್ರಾಹ್ಮಣರ ಮಹಿಮೆ ಅಂದರೆ ಮಹಿಮ ಅಂದರೆ ಬ್ರಾಹ್ಮಣರ ಸಹವಾಸ ಮಾಡುವುದು, ಅವರ ಜೊತೆಗೆ ಸೇವಾ ಮಾಡುವುದು, ಅವರಿಂದ ಕಲಿಯುವುದು. ಏಕೆಂದರೆ ಬ್ರಾಹ್ಮಣ ಅಂದರೆ ಶಾಸ್ತ್ರೋಕ್ತ ಆಚಾರ ಧರ್ಮಗಳನ್ನು ಪಾಲಿಸುವವರು, ಅವರನ್ನೇ ಹೇಳ್ತೀವಿ. ಅದು ಬಿಟ್ಟಿರುವರು ಅವರ ಲೆಕ್ಕಕ್ಕೆ ತಗೊಳ್ಳಲ್ಲ. ಶಾಸ್ತ್ರೋಕ್ತ ಆಚಾರಗಳನ್ನು, ಧರ್ಮಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಿರುವವರು ಅವಶ್ಯವಾಗಿ ಲೋಕಕ್ಕೆ ಉಪಕಾರಿಗಳು, ಅವರು ಗುರುಗಳು. ಅದರಿಂದ ಬ್ರಾಹ್ಮಣರು ಅಂದರೆ ಆ ಆಚಾರವಂತರು, ಅದರಿಂದ ಗುರುಗಳು ಎಂದರ್ಥ ಅಷ್ಟೇ. ಬ್ರಾಹ್ಮಣರಂದರೆ ತಮ್ಮ ಗುರುಗಳು ಎಂದರ್ಥ. ಸೊ ಅವರನ್ನು, ಅವರ ಮಹಿಮೆ ಎಷ್ಟು, ಅವರಿಂದ ನಮಗೆ ಏನೇನು ಸಿಗ್ತದೆ. ಅವರಲ್ಲಿ ಸಾಮಾನ್ಯ ಜನರಿದ್ದಾರೆ, ಅವರಲ್ಲಿ ಕೆಲವರು ಋಷಿಗಳಂತೆ ಮಹನೀಯರಿದ್ದಾರೆ. ಅವರ ಕುರಿತು ಮಹಿಮೆ ಇಲ್ಲಿ ಹೇಳುವುದು. ಬ್ರಾಹ್ಮಣರ ಮಹಿಮ ಅಂದರೆ ಋಷಿಗಳ ಮಹಿಮ ಎಂದರ್ಥ ಅಷ್ಟೇ. ಅಂದರೆ ಸಾಧನ ಸಂಪನ್ನರು, ತಪಸ್ವಿಗಳು, ಸಿದ್ಧಪುರುಷರು ಅಂಥ ಮಹನೀಯರನ್ನೇ ಹೇಳ್ತಾ ಇದ್ದೆ. ರಹಸ್ಯಂಚೈವ ಧರ್ಮಾಣ, ಧರ್ಮಗಳ ಕುರಿತು ಕೆಲವು ಸೂಕ್ಷ್ಮವಾದ ರಹಸ್ಯಗಳನ್ನು ಹೇಳ್ತಾರೆ. ಅದು ತಿಳ್ಕೊಂಡರೆ ಯಾವ ಸಂದರ್ಭದಲ್ಲಿ ಹೇಗೆ ಧರ್ಮ ಆಚರಿಸಬೇಕು ಎಂಬುದು ಗೊತ್ತಾಗ್ತದೆ. ಇಲ್ದಿದ್ದರೆ ಧರ್ಮ ನಿರ್ಣಯ ಮಾಡುವುದು ಕಷ್ಟ. ಈ ಪರಿಸ್ಥಿತಿಯಲ್ಲಿ ಇದು ಮಾಡಬೇಕಾ ಅದು ಮಾಡಬೇಕಾ ಎಂದು ಸಂದೇಹಗಳು ಬರುತ್ತವೆ. ಆ ಸಂದೇಹಗಳೆಲ್ಲ ಹೋಗುವ ಹಾಗೆ ಅನೇಕ ಪರಿಸ್ಥಿತಿಗಳನ್ನು ಲೆಕ್ಕಕ್ಕೆ ತಗೊಂಡು ಹೇಳ್ತಾರೆ. ಆ ಎಲ್ಲ 5-6 ಪರಿಸ್ಥಿತಿಗಳನ್ನು ನೋಡಿದ್ದರೆ ಗೊತ್ತಾಗ್ತದೆ ಯಾವ ಸಂದರ್ಭದಲ್ಲಿ ಹೇಗೆ ಧರ್ಮ ನಿರ್ಣಯ ಮಾಡಬೇಕು ಎಂಬುದು ನಮಗೆ ಗೊತ್ತಾಗಿಬಿಡುತ್ತೆ. ರಹಸ್ಯಂಚೈವ ಧರ್ಮಾಣಾಂ ದೇಶಕಾಲೋಪಸಂಹಿತಂ, ಯಾವ ದೇಶ ಯಾವ ಕಾಲ ನೋಡಿ, ದೇಶಕಾಲಕ್ಕೆ ಅನುಗುಣವಾಗಿ ಧರ್ಮಗಳ ಉಪದೇಶ. ಯಾವ ದೇಶದಲ್ಲಿ ಯಾವ ಕಾಲ, ಏತತ್ಸು ಬಹುವೃತ್ತಾಂತಂ, ಇದು ಅನೇಕ ಕಥೆಗಳ ಸಮೇತ. ನಮ್ಮ ಶಾಸ್ತ್ರೀಯ ಪದ್ಧತಿ ಎಲ್ಲ ಕಥೆಗಳ ಮೂಲಕವೇ. ಅದರಿಂದ ಸಾಮಾನ್ಯರು ಕೇಳಬಹುದು, ಯಾರಿಗೂ ಬೋರಾಗಲ್ಲ. ಪಂಡಿತರೇ ಕೇಳಬೇಕೆಂದೇನಲ್ಲ, ಎಲ್ಲರೂ ಕೇಳಬಹುದು. ಕಥೆಗಳ ಮೂಲಕ ನಿಗೂಢವಾದ ತತ್ವಗಳನ್ನೆಲ್ಲ ಹೇಳಿಬಿಡ್ತಾರೆ. ಉತ್ತಾಂತಂ ಚಾನುಶಾಸನಂ ಭೀಷ್ಮ ಮಾತ್ರ ಭೀಷ್ಮಸ್ಯಾತ್ರೈವ ಸಂಪ್ರಾಪ್ತಿ ಸ್ವರ್ಗಸ್ಯ ಪರಿಕೀರ್ತಿತ. ಅಷ್ಟೇ, ಅನುಶಾಸನ ಪರ್ವ ಹೇಳಿ ಕೊನೆಗೂ ಭೀಷ್ಮ ಶರೀರವನ್ನು ಬಿಟ್ಟುಬಿಡುತ್ತಾನೆ. ಅವರಿಗೆ ಉತ್ತರಾಯಣ ಕಾಲ ಬರುತ್ತದೆ. ಬಂದಾಗ ಭೀಷ್ಮನು ಶರೀರವನ್ನು ಬಿಟ್ಟು ಬಿಡ್ತಾನೆ. ಏತತ್ರಯೋದಶಂ ಪರ್ವ ಧರ್ಮ ನಿಶ್ಚಯ ಕಾರಕಂ, ಇದು 13ನೆಯ ಪರ್ವ, ಅನುಶಾಸನ ಪರ್ವ. ಇದರಿಂದ ಧರ್ಮ ನಿಶ್ಚಯವಾಗುತ್ತದೆ. ಅಧ್ಯಾಯಾನಾಂಶತಂ ತತ್ರ ಷಟ್ಚತ್ವಾರಿಂಶ ದೇವಚ, ಇದರಲ್ಲಿ 146 ಅಧ್ಯಾಯಗಳಿವೆ. ಶ್ಲೋಕಗಳೆಷ್ಟು, 8,000 ಶ್ಲೋಕಗಳು. ಅಶ್ಲೋಕಾನಾಂ ತು ಸಹಸ್ರಾಣ್ಯ ಪ್ರೋಕ್ತಾನ್ಯಷ್ಟೌ ಪ್ರಸಂಖ್ಯೆಯ, 8,000 ಶ್ಲೋಕಗಳು. ಲೆಕ್ಕಗಳು ಎಲ್ಲ ಪರ್ವಗಳ ಶ್ಲೋಕ ಸಂಖ್ಯೆ ಬರ್ಕೊಳ್ತಾ ಇದ್ದೀರ, ಅದೆಲ್ಲ ಲೆಕ್ಕ ಮಾಡಿ. ಒಟ್ಟು ಮಹಾಭಾರತದಲ್ಲಿ ಎಷ್ಟು ಶ್ಲೋಕಗಳು, ಎಷ್ಟು ಅಧ್ಯಾಯಗಳಾಗುತ್ತೆ ಅಲ್ಲ. ಈಗ ಈ ಪರ್ವಕ್ಕೆ ಇಷ್ಟು ಅಧ್ಯಾಯ, ಇಷ್ಟು ಶ್ಲೋಕ, ಈ ಪರ್ವಕ್ಕೆ ಇಷ್ಟು ಅಧ್ಯಾಯ, ಕೊನೆಗೆಲ್ಲ ಲೆಕ್ಕ ಮಾಡಿ. ಐ ಥಿಂಕ್ ಇಲ್ಲಿ ಮಾಡಿದ್ದಿದೆ ಅನಿಸುತ್ತದೆ, ಎಲ್ಲೋ ಮಾಡಿರ್ತಾರೆ, ಇವನೇ ಮಾಡಿರ್ತಾರೆ, ಎಲ್ಲ ನೋಡಬೇಕು ಎಷ್ಟಾಯಿತಂದು ಲೆಕ್ಕ ಆಗ್ತದೆ. ಅಂದರೆ ಲಕ್ಷಕ್ಕೆ ಸ್ವಲ್ಪ ಹತ್ತಿರ ಆಗುತ್ತದೆ ಹೊರತು ಅಷ್ಟು ಕರೆಕ್ಟ್ ಲಕ್ಷ ಅಲ್ಲ, ಸ್ವಲ್ಪ. ಅಂದರೆ ಅವರು ಒಂದು ಸ್ಥೂಲವಾಗಿ ಲಕ್ಷ ಎಂದು ಹೇಳಿಬಿಟ್ಟರು. ಪೂರ್ತಿ 90-97 ಅಷ್ಟು ಆಗುತ್ತದೆ, ಏನೋ 1-2 ಕಮ್ಮಿ ಇರಬಹುದು ಅಷ್ಟೇ. ಪೂರ್ತಿ 100,000 ಆಗಿಬಿಡ್ತದೆ. ಆಯಿತು, ಇದಾದ ನಂತರ ಅಶ್ವಮೇಧಿಕ ಪರ್ವ 14ನೆಯದು. 14ನೆಯ ಪರ್ವ ಅಶ್ವಮೇಧ. ಆಯಿತು, ತಥೋಶ್ವಮೇಧಿಕನ್ನಾಮ ಪರ್ವ ಪ್ರೋಕ್ತಂ ಚತುರ್ದಶಂ. ಇದಾದ ನಂತರ ಅಶ್ವಮೇಧಿಕ ಪರ್ವ ಎಷ್ಟನೆಯದು, 14ನೆಯದು. ಇದರಲ್ಲಿ ತರಸಂವರ್ತಮರುತ್ತೀಯಂ ಯತ್ರಾಖ್ಯಾನಮೋತ್ತಮಂ. ಇಲ್ಲಿ ಸಂವರ್ತನ ಕಥೆ, ರಾಜ ಮರುತ್ತನ ಕಥೆಗಳು ಇವೆ. ರಾಜ ಸಂವರ್ತ ಯಾರು, ಇವರೇ ಪಾಂಡವರ ಹಿಂದಿನ ಕಾಲದವರು, ತಮ್ಮ ಪೂರ್ವ ರಾಜರು. ಸಂವರ್ತ, ರಾಜ ಸಂವರ್ತನ ಕಥೆ. ಇನ್ನು ಯಾರು, ಮರುತ್ತರಾಜ ಮರುತ್ರಾಟ್ ಚರಿತ್ರ ಎಂದು ಒಂದು ಪುಸ್ತಕ ನೋಡಿದ್ದೀನಿ. ಇವೆಲ್ಲ
ಮಹಾಭಾರತದಲ್ಲಿ ಎಷ್ಟೆಷ್ಟು ಕಥೆಗಳಿವೆಯೋ ಇದೆಲ್ಲ ಇಟ್ಕೊಂಡು ಯಾವುದೇ ಒಂದು ಕಾವ್ಯ ಬರೆದಿಟ್ಟರು ತೆಲುಗಿನಲ್ಲಿ, ಕನ್ನಡದಲ್ಲೂ ಇರ್ಬೋದು ಗೊತ್ತಿಲ್ಲ. ಮರುತ್ತರಾಟ್ ಚರಿತ್ರ ಎಂದು ಒಂದು ಚರಿತ್ರೆ ತೆಲುಗಿನಲ್ಲಿ ನೋಡಿದ್ದೀನಿ. ಮರುತ್ತ ರಾಜ ಇದ್ದಾನೆ ನೋಡಿ, ಅವರ ಚರಿತ್ರನೇ ತೆಲುಗಿನಲ್ಲಿ ಬರೆದಿರ್ತಾರೆ. ಎಷ್ಟೋ ಪುಸ್ತಕಗಳಿವೆ ಬಾ. ನಮ್ಮ ಅನಂತರ ಪಂಡಿತರು ಸುಮ್ಮನೆ ಕುಳಿತಿರಲ್ಲ, ಏನೂ ಮಾಡ್ತಾನೆ ಇರ್ತಾರೆ. ಅದರಿಂದ ಇದೆಲ್ಲ ಓದಿಬಿಟ್ಟು ಏನೋ ಬರೆದಿರ್ತಾರೆ. ಜನರಿಗೆ ಸಂಸ್ಕೃತ ಗೊತ್ತಿಲ್ಲದವರು ಓದಿಕೊಳ್ಳಬಹುದು ಎಂದು ಸದುದ್ದೇಶದಿಂದ ಮಾಡಿದ್ದಾರೆ, ಒಳ್ಳೆಯದೇ. ಸುವರ್ಣಕೋಶ ಸಂಪ್ರಾಪ್ತರು ಜನ್ಮಚೋಕ್ತಂ ಪರೀಕ್ಷಿತ, ಅವರಿಗೆ ಸುವರ್ಣ ಕೋಶ ಸಂಪ್ರಾಪ್ತಿ, ಒಂದು ಸುವರ್ಣದ ಚಿನ್ನದ ಏನು ಹೇಳ್ತಾರಪ್ಪ ಕೋಶ ಅಂದರೆ ಭಂಡಾರ, ಅದು ಚೆನ್ನಾಗಿದೆ. ಕೋಶಕ್ಕೆ ಭಂಡಾರ ಹೇಳ್ತಾರ, ಒಳ್ಳೆಯದು. ತ ಸುವರ್ಣದ ಭಂಡಾರ ಪಾಂಡವರಿಗೆ ಸಿಕ್ಕಿತು. ಅದೆಲ್ಲ ತೊಗೊಂಡು ಬಂದು ಏನು ಮಾಡಬೇಕು, ಏನೋ ಯಜ್ಞ ಮಾಡಬೇಕು, ಲೋಕಕ್ಕೆ ಉಪಕಾರ ಮಾಡಬೇಕು ಅಷ್ಟೇ. ಧರ್ಮಾತ್ಮರು ಏನು ಮಾಡ್ತಾರೆ, ಹಣ ಸಿಕ್ಕಿದರೆ ಯಜ್ಞ ಮಾಡ್ತಾರೆ. ಯಜ್ಞದಿಂದ ಏನು ಮತ್ತೆ ಎಲ್ಲರಿಗೂ ದಕ್ಷಿಣ. ಯಜ್ಞದಲ್ಲಿ ಹೆಚ್ಚಿನ ಕೆಲಸ ದೇವತಾ ಪೂಜಾ, ಜನರಿಗೆ ದಕ್ಷಿಣ, ಪ್ರಜೆಗಳಿಗೆ ಉಪಕಾರ, ಬಡವರಿಗೆ ಉಪಕಾರ, ಎಲ್ಲರಿಗೆ ಕೊಟ್ಟು ಕುರುಡ ಯಾರು ಎಲ್ಲಿರುತ್ತಾರೋ ಎಲ್ಲರಿಗೂ ಬೇಕಾದಷ್ಟು ಬಟ್ಟೆಗಳು, ಹಸುಗಳು, ಊಟ ತುಂಬ ಕೊಟ್ಟು ಬಿಡ್ತಾರೆ. ದಾನ ಯಜ್ಞ ಮಾಡುವುದೇ ಲೋಕಕ್ಕೆ ಉಪಕಾರ ಆಗಲಿ, ದಾನ ಆಗಲಿ ಎಂದು ಕೊಟ್ಟು ಬಿಡುವುದಷ್ಟೇ. ಯಜ್ಞದ ಉದ್ದೇಶವೇ ದಾನ. ಅದಕ್ಕೋಸ್ಕರ ಯಜ್ಞ ಅಂದರೆ ದೊಡ್ಡ, ನೀವು ಮದುವೆ ಮಾಡಿದ್ದಕ್ಕಿಂತ ಹೆಚ್ಚು ಖರ್ಚಾಗ್ತದೆ, ದೊಡ್ಡ ಖರ್ಚು. ಒಂದು ಮದುವೆ ಅಲ್ಲ, ಹತ್ತಾರು ಮದುವೆಗಳು ಮಾರಿದ್ದಷ್ಟು ಖರ್ಚಾಗ್ತದೆ. ಅದರಿಂದ ತುಂಬ ಖರ್ಚಾಗ್ತದೆ. ಏನು ಹೆಚ್ಚು ಜನರನ್ನು ಕರೆಯು, ಎಲ್ಲರಿಗೂ ಕೊಟ್ಟುಬಿಡು, ದಾನ ಹೋಗಲಿ. ಆದ್ದರಿಂದ ಇಷ್ಟೆಲ್ಲ ಹಣ ಸಿಕ್ಕಿದರೆ ಪಾಂಡವರು ಏನು ಮಾಡ್ತಾರೆ, ಒಂದು ಯಜ್ಞ ಮಾಡೋಣ. ಯಜ್ಞ ಮಾಡ್ತಾರೆ, ಮಾಡಿ ಎಲ್ಲ ಜನರಿಗೆ ಕೊಟ್ಟುಬಿಡ್ತಾರೆ. ಸೊ ದಗ್ಧಸ್ಯಸ್ತ್ರಾಜ್ಞನ ಪೂರ್ವಂ ಕೃಷ್ಣಾತ್ ಸಂಜೆ ಅನಂತರ ಪರೀಕ್ಷಿತನು ಬದುಕಿಸ್ತಾನೆ. ಪರೀಕ್ಷಿತ ಅಶ್ವತ್ಥಾಮ ಶಾಪ ಕೊಡ್ತಾನಲ್ಲ, ಶಾಪ ಕೊಟ್ಟರೆ ಶಾಪ ಏನು ಅಸ್ತ್ರನೇ ಬಿಡುತ್ತಾನೆ, ಈ ಪಾಂಡವರ ವಂಶವೆಲ್ಲ ನಾಶವಾಗಲಿ. ದಗ್ಧಸ್ಯಸ್ತ್ರಾಜ್ಞಿನ ಪೂರ್ವಂ ಕೃಷ್ಣಾತ್ ಸಂಜೀವನಂ ಪುನಃ, ಅಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನೋಡಿ, ಬೈಯುತ್ತಾನೆ, ನಾಚಿಕೆ ಇಲ್ಲ, ನೀವೆಲ್ಲ ಕೆಲಸ ಮಾಡುತ್ತಿದ್ದು ಆದರೂ ಆಯಿತು, ನೀವು ಮಾಡಿದ್ದರೆ ಯಾರನ್ನು ಸಾಯಿಸಿದ್ದೀವೋ ಆ ಪರೀಕ್ಷಿತನನ್ನು ನಾನು ಬದುಕಿಸಿ ಮತ್ತೆ ನಿಮ್ಮ ಅವರ ರಾಜವಂಶ ಎಲ್ಲ ಮುಂದುವರಿಯುವಂತೆ ಮಾಡ್ತೀನಿ ಎಂದು ಕೃಷ್ಣ ಹೋಗಿ ಅವರು ಹುಟ್ಟುತ್ತಾನೆ, ಸತ್ತು ಹೋಗಿ ಹುಟ್ಟುತ್ತಾನೆ, ಅವನನ್ನು ಮತ್ತೆ ಬದುಕಿಸ್ತಾನೆ, ಮತ್ತೆ ಪ್ರಾಣ ಹಾಕಿ ಬದುಕಿಸ್ತಾನೆ ಶ್ರೀಕೃಷ್ಣ. ಚರ್ಯಾಯಾಂ ಹಯಮತ್ಸೃಷ್ಟಂ ಸಂಜೀವನಂ ಪುನಃ, ಸಂಜೀವನಂ ಅಂದರೆ ಬದುಕಿಸುವುದು, ಮತ್ತೆ ಬದುಕಿಸ್ತಾನೆ. ಚರ್ಯಾಯಾಂ ಹಯಮತ್ಸೃಷ್ಟಂ ಪಾಂಡವಸ್ಯಾನುಗಚ್ಛತಃ, ಆಗ ಅದಕ್ಕೆ ಅಶ್ವಮೇಧ ಯಾಗ ಮಾಡ್ತಾರೆ. ಯಾಗದಲ್ಲಿ ಅಶ್ವವನ್ನು ಬಿಡಬೇಕು, ಗೊತ್ತಿದೆ ಅಲ್ಲವೇ ಪದ್ಧತಿ. ಅಶ್ವಕ್ಕೆ ಒಂದು ಆ ಅಶ್ವ ಹೇಗಿರಬೇಕು ಅದಕ್ಕೆ ದೊಡ್ಡ ನಿಯಮ. ಅಪ್ಪಾ, ಅಶ್ವಮೇಧ ಯಾಗ ಮಾಡುವುದಂದರೆ ಎಲ್ಲ ಯಾಗಗಳಿಗಿಂತ ಅತಿ ದೊಡ್ಡ ಯಾಗ ಅಶ್ವಮೇಧ, ಅತಿ ಸಣ್ಣ ಯಾಗ ನಿತ್ಯ ಅಗ್ನಿಹೋತ್ರ. ಪ್ರತಿ ನಿಮಿಷ ಅಗ್ನಿಹೋತ್ರ ಮಾಡ್ತೀವಿ ನೋಡಿ, ಸಣ್ಣ ಯಾಗ ಎರಡೇ ಸಲ ಒಂದು ಇಂದ್ರನಿಗೆ ಇವನಿಗೆ ಸೋಮನಿಗೆ ಸ್ವಾಹ ಸ್ವಾಹ ಎಂದು ಎರಡು ಸಲ ಹೇಳ್ತಾರೆ ಅಷ್ಟೇ, ಸಣ್ಣ ಯಜ್ಞ. ಬೆಳಗ್ಗೆ ಎರಡು ಸಲ, ಸಂಧ್ಯೆಗೆ ಒಂದು ಸಲ, ಎರಡೇ ಎರಡು. ಅತಿ ಸಣ್ಣ ಯಜ್ಞದ ನಿತ್ಯಾಗ್ನಿಹೋತ್ರ ಹೇಳ್ತಾರೆ. ನಿತ್ಯಾಗ್ನಿಹೋತ್ರದಿಂದ ಶುರು ಮಾಡಿ ಅಶ್ವಮೇಧ ಯಾಗ, ಎಲ್ಲ ಯಾಗಗಳಿಗಿಂತ ಅತಿ ದೊಡ್ಡ ಯಾಗ ಅಶ್ವಮೇಧ. ಅಂದರೆ ವೇದದಲ್ಲಿ ಬಂದಿರುವ ಯಜ್ಞಗಳೆಲ್ಲ ಈ ಎರಡರಲ್ಲೇ ಮಧ್ಯ, ನಿತ್ಯಾಗ್ನಿಹೋತ್ರದಿಂದ ಅಶ್ವಮೇಧ ಅಷ್ಟೇ, ಎರಡರಲ್ಲೇ ಅಡಕವಾಗುತ್ತದೆ. ಇವನ್ ರಾಜಸೂಯ ಸ್ವಲ್ಪ ಸಣ್ಣದೇ, ಅಶ್ವಮೇಧ ಯಾಗ ಇನ್ನೂ ದೊಡ್ಡದು. ಅಶ್ವಕ್ಕೆ ಒಂದು ದೀಕ್ಷೆ ಕೊಟ್ಟು, ತಾನು ದೀಕ್ಷೆ ತಗೊಂಡು ಅಶ್ವಕ್ಕೆ ಒಂದು, ಅಶ್ವ ಅಂದರೆ ವಿಶ್ವರೂಪ ಪರಮಾತ್ಮ ಅಷ್ಟೇ, ವಿಶ್ವರೂಪ ಪರಮಾತ್ಮನಾಗಿ ಅದರ ಮೇಲೆ ಒಂದು ಅದಕ್ಕೆ ಸ್ನಾನ ಮಾಡಿಸಿ ಏನೋ ಹೂಗಳು ಅಕ್ಷತಗಳು ಎಲ್ಲ ಹಾಕಿ ಅದಕ್ಕೆಲ್ಲ ಕಟ್ತಾರೆ, ಕೊರಳಿನಲ್ಲಿ ಕಟ್ತಾರೆ, ಇಲ್ಲಿ ಕಟ್ತಾರೆ, ಏನೇನೋ ಅದಕ್ಕೆ ಅಲಂಕಾರ ಏನೇನೋ ಮಾಡ್ತಾರೆ. ಅದು ನೋಡಿದರೆ ಒಂದು ರಾಜನ ಹಾಗೆ ಇರುತ್ತದೆ ಕುದುರೆ. ಆ ಕುದುರೆಯನ್ನು ಬಿಡುತ್ತಾರೆ, ಅದನ್ನು ಎಲ್ಲಿಯಾದರೂ ಹೋಗು, ಎಲ್ಲಿಯಾದರೂ ತಿನ್ನು, ಯಾರು ಅಡ್ಡಿ ಮಾಡಬಾರ್ದು. ಎಲ್ಲರನ್ನು ಮೇಯುತ್ತಾ ಅದಕ್ಕೆ ಎಲ್ಲಿ ಮೂಡು ಬಂದರೆ ಅಲ್ಲಿಗೆ ಹೋಗ್ತದೆ ಅಷ್ಟೇ. ಅವರ ಜೊತೆಗೆ ಸೈನ್ಯ ಇರುತ್ತದೆ, ದೊಡ್ಡ ಸೈನ್ಯ, ರಥಗಳು ಆನೆಗಳು ಎಲ್ಲದರೂ ಸೈನ್ಯ. ಅದು ಎಲ್ಲಿ ಹೋಗಬಹುದು ಅಲ್ಲಿ ಹೋಗ್ಬೋದು, ಪೂರ್ತಿ ವರ್ಷ ತಿರುಗುತ್ತದೆ, ಎಲ್ಲಿಯೋ ತಿರುಗುತ್ತದೆ ಇಷ್ಟ ಬಂದಂತೆ.
ಎಲ್ಲಿ ಹೋದರೂ ಯಾರು ಅಡ್ಡಿ, ಯಾರು ಅಡ್ಡಿ ಮಾಡಿದ್ರೆ ಅವ್ರು ಸೈನ್ಯ ಬರ್ತದೆ, ಯುದ್ಧಕ್ಕೆ ಬರ್ತದೆ. ಯಾರಿಗೆ ಧೈರ್ಯ, ಅವ್ರು ಹೇಳಿರ್ತಾರೆ ಇದು ನೋಡು ಈ ರಾಜಾಶ್ವಮೇಧ ಯಾಗ ಮಾಡ್ತಾ ಇದ್ದಾನೆ, ಆದ್ದರಿಂದ ಯಾರು ಇದನ್ನು ಮುಟ್ಟಬಾರದು. ಯಾರಿಗೆ ಆ ರಾಜನ ಯಜ್ಞವನ್ನು ಚಾಲೆಂಜ್ ಮಾಡಬೇಕಂದರೆ ಆವಾಗ ಹಿಡಿಯುತ್ತಾರೆ. ಕೆಲವರು ಇರುತ್ತಾರೆ ಇದು ಒಪ್ಪದೇ ಇರುವವರು ಕುದುರೆಯನ್ನು ಹಿಡ್ಕೊಳ್ತಾರೆ, ಹಿಡ್ಕೊಂಡು ಬಿಟ್ಟು ಕಟ್ಟು ಹಾಕ್ತಾರೆ, ಕುದುರೆ ಹೋಗಲ್ಲ ನಾನು ಹಿಡಿದೆ, ಹಿಡಿದೆ ಅಂದರೆ ಯುದ್ಧಕ್ಕೆ ನಾನು ರೆಡಿ ಬಾ ಎಂದು ಯುದ್ಧ ಮಾಡ್ತಾರೆ. ಈಗ ಇವನೇ ಸೋತು ಹೋದರೆ ಮತ್ತೆ ಕುದುರೆ ಕಂಟಿನ್ಯೂ ಆಗ್ತದೆ, ಬಿಡಿಸ್ತಾರೆ. ಆ ರಾಜನೇ ಸೋತು ಹೋದರೆ ಯಜ್ಞ ಮುಗಿದ್ಬಿಡ್ತದೆ, ಈ ರಾಜನೇ ದೊಡ್ಡವನಾಗ್ತದೆ, ಆ ಯಜ್ಞ ಮುಗಿಯುತ್ತದೆ ಅಷ್ಟೇ. ಯಾಕಂದರೆ ಯಜ್ಞ ಮಾಡುವ ರಾಜನೇ ಸೋತು ಹೋದನಲ್ಲ, ಮುಗಿಯಿತು. ಹಾಗೆ ರಾಮಚಂದ್ರ ಅಶ್ವಮೇಧ ಯಾಗ ಮಾಡ್ತಾನೆ, ಮಾಡಿದ್ದಾಗ ಲವಕುಶರು ಆ ಕುದುರೆಯನ್ನು ಹಿಡ್ಕೊಳ್ತಾರೆ. ಇದು ರಾಮಚಂದ್ರನಂದು ಗೊತ್ತು, ಗೊತ್ತಿದ್ದರೂ ಬೇಕು ಬೇಕೆಂದ ಹಿಡಿಯುತ್ತಾರೆ, ಹಿಡಿದು ಯುದ್ಧಕ್ಕೆ ಬರ್ತಾರೆ. ಹಾಗೆ ಲಕ್ಷ್ಮಣನನ್ನು ಸೋಲಿಸ್ತಾರೆ ಲವಕುಶರು, ಏಕೆಂದರೆ ಅವರಿಗೆ ಅಸ್ತ್ರವಿದ್ಯೆ ವಾಲ್ಮೀಕಿನಿಂದ ಬಂತು, ವಾಲ್ಮೀಕಿ ಹೇಳ್ಕೊಟ್ಟಿದ್ದ ಅಸ್ತ್ರವಿದ್ಯೆಗಳು, ಆ ಮಂತ್ರಶಕ್ತಿಯಿಂದ ಅಸ್ತ್ರಗಳು ಕೆಲಸ ಮಾಡಿ ಲಕ್ಷ್ಮಣನನ್ನು ಸೋಲಿಸ್ತಾರೆ. ಭರತ ಬರ್ತಾನೆ, ಸುಗ್ರೀವ ಬರ್ತಾನೆ, ಎಲ್ಲರನ್ನೂ ಮಾಡ್ತಾನೆ. ಅದು ಏನೇನೋ ಅದು ಆ ದೊಡ್ಡ ಅಲ್ಲಿದೆ ಯಜ್ಞ ಅಶ್ವಮೇಧ ಯಾಗ. ಈಗ ಇಲ್ಲಿ ಇದೆ ತತ್ರ ತತ್ರ. ಅದರಿಂದ ಆ ಕುದುರೆನ ಹಿಂದೆ ಧರ್ಮರಾಜ ಒಬ್ಬನು ಬಿಟ್ಟು ಮಿಕ್ಕ ನಾಲ್ಕು ಅನ್ನ ತಮ್ಮಂದಿರು ಹೋಗ್ತಾರೆ, ಆ ಕುದುರೆ ಜೊತೆಗೆ ಇರುತ್ತಾರೆ. ಈಗ ಅವರ ಜೊತೆ ಅದರ ಜೊತೆಗೆ ಇರಬೇಕು. ರಾತ್ರಿಗೆ ಏನು ಮಾಡ್ತಾರೋ, ರಾತ್ರಿಗೊಂದು ನಿಲ್ಲುತ್ತದೆ ಮಲ್ಕೊಂಡು, ಅದು ಮಲ್ಕೊಳ್ಳಲ್ಲ ಅನಿಸುತ್ತದೆ ಕುದುರೆ. ರಾತ್ರಿಗೂ ಹೋದರೆ ಇವರು ರಾತ್ರಿಗೆ ಹೋಗಬೇಕೋ ಏನೋ, ಮರಿ ಇವ್ರು ನಿದ್ದೆ ಹೋಗಲ್ಲೋ ಏನೋ ಗೊತ್ತಿಲ್ಲ. ಯಾಕಂದರೆ ಈ ಕಾಲದಲ್ಲಿ ಅಶ್ವಮೇಧ ಯಾಗ ಮಾಡೋರೇ ಇಲ್ಲ, ಇದ್ದಾರೆ ಯಾರಾದರೂ. ತತ್ರ ತತ್ರ ಚ ಯುದ್ಧಾನಿ ರಾಜಪುತ್ರೈರಮರ್ಷಣೈ ಚಿತ್ರಾಂಗದಾಯ ಪುತ್ರೇಣ ಪತ್ರಿಕಾಯ ಧನಂಜಯ. ಅಲ್ಲಲ್ಲಿ ದಾರಿಯಲ್ಲಿ ಯುದ್ಧಗಳು ನಡೆಯುತ್ತವೆ. ಒಬ್ಬರು ಯಾರು, ಚಿತ್ರಾಂಗದ ಪುತ್ರ ಒಬ್ಬನಿರುತ್ತಾನೆ, ಅವನು ಧನಂಜಯನ ಜೊತೆಗೆ ಅಂದರೆ ಅರ್ಜುನನ ಜೊತೆಗೆ ಯುದ್ಧ ಮಾಡ್ತಾನೆ. ಸಂಗ್ರಾಮೇ ಬಭ್ರುವಾಹೇಣ ಸಂಶಯಂಚಾತ್ರ ದರ್ಶಿತ. ಅವನ ಮಗ ಅರ್ಜುನನ ಮಗನೇ ಒಬ್ಬನಿರುತ್ತಾನೆ ಬಭ್ರುವಾಹನ ಎಂದು, ಅವನು ಹಿಡಿಯುತ್ತಾನೆ ಈ ಕುದುರೆಯನ್ನು. ಅರ್ಜುನ ಅವರ ಜೊತೆಗೆ ಯುದ್ಧ ಮಾಡ್ತಾನೆ. ಅದೆಲ್ಲ ಮಹಾಯಾಗ ಅಲ್ಲಿ ನೋಡೋಣ ಇಷ್ಟೆಲ್ಲ, ಯಾಕೆ ಸುಮ್ಮನೆ ಈ ಕಥೆಗಳು ಬರುತ್ತವೆ ಅಷ್ಟೇ ಹೇಳೋದು. ಅಶ್ವಮೇಧೇ ಮಹಾಯಜ್ಞೇ ನಕುಲಾಖ್ಯಾನಮೇವಚ. ಅಲ್ಲಿ ಒಂದು ನಕುಲ, ನಕುಲ ಅಂದರೆ ನಕುಲ ಏನು ಹೇಳ್ತಾರೆ, ರ್ಯಾಬಿಟ್ಗೇನು ಹೇಳ್ತಾರೆ, ಹಾಂ ನೋ ರ್ಯಾಬಿಟ್ ಅಲ್ಲ, ಅದು ಮುಂಗಿಸನ್ನು ಹಿಡಿಯುತ್ತದೆ ನೋಡಿ, ಏನು ಹೇಳ್ತಾರೆ ಇದು, ಇದನ್ನು ಹಾವನ್ನು ಹಿಡಿಯುತ್ತದೆ, ಮುಂಗುಸೆ ಅದು 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 ನಕುಲ. ನಕುಲ ಅಂದರೆ ಅದು, ಅದರ ಹೆಸರಿಟ್ಕೊಂಡರು ಇವರು ಏನೋ, ಮುಂಗಿಸ ಹೆಸರಿಟ್ಕೊಂಡು ಮುಂಗುಸಿ ಹೆಸರಿಟ್ಕೊಂಡರು. ಆ ನಕುಲನ ಒಂದು ಕತೆ ಬರುತ್ತದೆ, ಅದೆಲ್ಲ ಈಗ ಬೇಡ, ನಂತರ ಹೇಳ್ತೀನಿ, ಯಾಕಂದರೆ ತುಂಬ ತುಂಬ ಇದಾಗುತ್ತೆ ಮತ್ತು ಹಾಂ ತುಂಬ ಅಂದರೆ ಅದೀಗ ಧರ್ಮ ಸೂಕ್ಷ್ಮಗಳು ಮಾತಾಡಬೇಕು, ಅದೆಲ್ಲ ಟೈಮ್ ಹೋಗ್ತದೆ, ಇವೆಲ್ಲ ಅದರಿಂದ ಬೇಡ, ಕಥೆ ಮೂರಿ ಮುಂದುವರಿಯಲಿ. ಮುಂಗುಸಿ ಹೇಳ್ತಾರೆ, ವಾ ಏಕೆ ಇಷ್ಟು ಬದಲಾಯಿಸ್ತಾರೋ ಗೊತ್ತಾಗಲ್ಲ. ನಾವು ಮುಂಗಿಸ ಹೇಳ್ತೀವಿ, ಇನ್ನು ಮುಂಗುಸಿ ಹೇಳ್ತಾರೆ. ಅದು ಇಷ್ಟು ಸ್ವಲ್ಪ ವ್ಯತ್ಯಾಸ ಇದ್ದರೆ ನೆನಪಿರುವುದು ಕಷ್ಟ. ಪೂರ್ತಿ ಹೊಸನೇ ಹೆಸರಾದರೆ ನೆನಪಿರುತ್ತದೆ, ಹಿಂದಿಯಲ್ಲಿ ಬೇರೆ ಇರ್ತಾರೆ. ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ, ಮಂಗೂಸ್ ಎಂದು ಹೇಳಿಬಿಡ್ತಾರೆ ಇಂಗ್ಲೀಷ್ನಲ್ಲಿ ನೋಡಿ. ಅದು ಇಲ್ಲಿಂದಲೇ ತಗೊಂಡರು, ನಮ್ಮದೇ ಇಂಗ್ಲೀಷ್ಗೂ ಸೇ, ಯಾಕಂದರೆ ಅಲ್ಲಿ ಅದು ವಿದೇಶದಲ್ಲಿ ಇಲ್ಲ ಅನಿಸುತ್ತೆ, ನಮ್ಮ ಹತ್ತಿರನೇ ಇದೆ ಭಾರತ ದೇಶದಲ್ಲಿ, ಅದಕ್ಕೆ ಮಂಗೂಸ್ ಹೇಳಿದ್ದಾರೆ. ಅದಕ್ಕೆ ಮರಿಗೆ ಒಂದೊಂದು ಭಾಷೆಗೆ ಒಂದು ಚೂರು ಬದಲಾಯಿಸಿದ್ದರೆ ಹೇಗೆ ನೆನಪಿರುವುದು ಕಷ್ಟ ಆಗ್ತದೆ. ಅದರಿಂದ ಅದು ಅದ ಇದ ಕನ್ಫ್ಯೂಸ್ ಆಗಿಬಿಡ್ತದೆ, ಪೂರ್ತಿ ಪದನೇ ಬೇರೆ ಆದರೆ ನೆನಪಿರುತ್ತದೆ. ಸೊ ಮುಂಗುಸಿ ಬರ್ಕೊಂಡು ಇಟ್ಕೊಳ್ಬೇಕು, ಕಂಠಸ್ಥ ಎಷ್ಟು ಮಾಡಿದ್ರೆ ಮತ್ತೆ ಹೋಗ್ತದೆ. ಓಕೆ, ಅಶ್ವಮೇಧೇ ಮಹಾಯಜ್ಞೇ ನಕುಲಾಖ್ಯಾನಮೇವಚ. ಈ ನಕುಲಾಖ್ಯಾನದಿಂದ ಸ್ವಲ್ಪ ಯಜ್ಞ ಕುರಿತು ಒಂದು ಧರ್ಮ ಕಲಿಯತಕ್ಕದ್ದಿದೆ,
ಆ ಕಥೆ ಚೆನ್ನಾಗಿದೆ, ಅದು ಆವಾಗ ಬಂದಾಗ ಹೇಳೋಣ, ಈಗ ಬೇಡ. ಸೊ ಇತ್ಯಾಶ್ವಮೇಧಿಕಂ ಸರ್ವಂ ಪ್ರೋಕ್ತಮೇ ತನ್ಮಹದ್ಭುತಂ, ಇಷ್ಟು ಅಶ್ವಮೇಧ ಪರ್ಯ ಮುಗಿಯಿತು. ಹೇಳಿದ್ದೇವೆ ಸಂಕ್ಷೇಪ, ಅಧ್ಯಾಯಾನಾಂ ಶತಂ ಚೈವ ತ್ರಯೋಧ್ಯಾಯಶ್ಚ ಕೀರ್ತಿತಾಃ. ಅಧ್ಯಾಯಗಳು ಎಷ್ಟು? 103. 103 ಮೂರು ಹೇಳ್ತಾರ, ಮೂರು ಹೇಳ್ತಾರ, ಮೂರು ಮೂರು ಹೇಳ್ತಾರೆ, ಅದು ನೋಡಿ. ಸೊ 103 ಅಧ್ಯಾಯಗಳು. ಅಧ್ಯಾಯಾನಾಂ ಶತಂ ಚೈವ ತ್ರಯೋಧ್ಯಾಯಶ್ಚ ಕೀರ್ತಿತಾ ತ್ರಿಣಿ ಶ್ಲೋಕ ಸಹಸ್ರಾಣಿ ತಾವಂತೇವ ಶತಾನಿ ಚ. ಮತ್ತು 3320 ಶ್ಲೋಕಗಳು, ತ್ರಿಣಿ ಶ್ಲೋಕ ಸಹಸ್ರಾಣಿ 3320 ಶ್ಲೋಕಗಳು. ತಾವಂತೇವ ಶತಾನಿ ಚ ವಿಂಶತಿಶ್ಚ ಯಥಾ ಶ್ಲೋಕಾ ಸಂಖ್ಯಾತಸ್ತತ್ವದರ್ಶಿನ. ಆಯಿತು. ತತಸ್ತು ಆಶ್ರಮವಾಸ. ಇಂಕ ಅಶ್ವಮೇಧ ಯಾಗ ಮಾಡಿದ ನಂತರ ಏನು? ಒಂದು ದಿವಸ ವಿದುರ ಹೋಗಿ ಬೈಯುತ್ತಾನೆ. ಇನ್ನು ಎಷ್ಟು ದಿವಸಪ್ಪ? ಯಾರಿಗೆ? ಅಕ್ಕುರುಡನ್ಗೆ. ಈಗ ನೀವು ವಾನಪ್ರಸ್ಥ ಆಗಿ ಕಾಡುಗೆ ಹೋಗು, ತಪಸ್ಸು ಮಾಡ್ಕೋ, ಇಲ್ಲಿ ರಾಜವೈಭೋಗ ಇಷ್ಟೆಲ್ಲ ಏಕೆ ಎಂದು ಬೈಯುತ್ತಾನೆ. ಆವಾಗ ಹೌದೌದು ಚೆನ್ನಾಗಿದೆ ಎಂದು ಬಿಟ್ಟು ಹೋಗ್ತಾನೆ. ಸೊ ತತಸ್ತ್ವ ಆಶ್ರಮವಾಸಾಖ್ಯಂ ಪರ್ವ ಪಂಚದಶಂಸತ. 15ನೆಯ ಪರ್ವ ಏನು? ಆಶ್ರಮವಾಸ. ತತ್ರ ರಾಜ್ಯಂ ಸಮತ್ಸೃಜ್ಯ ಗಾಂಧಾರ್ಯಾ ಸಹಿತೋ ನೃಪ ಧೃತರಾಷ್ಟ್ರೋಶ್ರಮಪದಂ ಧೃತರಾಷ್ಟ್ರೋಶ್ರಮಪದಂ ವಿದುರಶ್ಚ ಜಗಾಮಹ. ಧೃತರಾಷ್ಟ್ರ ಗಾಂಧಾರಿ ಸಮೇತನಾಗಿ ನಾನು ಕಾಡುಕ್ಕೆ ಹೋಗ್ತೀನಿ ಎಂದು ಹೊರಡುತ್ತಾನೆ. ಅಲ್ಲಿ ವಿದುರನೂ ಹೋಗುತ್ತಾನೆ. ಈಗ ಎಲ್ಲರೂ ಹೋಗ್ತಾರೆ, ಕುಂತಿಯೂ ಹೋಗ್ತಾಳೆ. ಕುಂತಿ ಹೇಳಿದ್ದರೂ ಬಿಡಲ್ಲ. ಅವರು ಹೋಗ್ತಾ ಇದ್ದಾರೆ, ನಾನು ಹೋಗ್ತೀನಿ. ಯಾಕಂದರೆ ಅರಣ್ಯವಾಸವೇ ನಮ್ಮ ತಪಸ್ಸು ಮಾಡಬೇಕು. ಈಗ ಸಾಧನ ಮಾಡದಿದ್ದರೆ ಇನ್ನೆಷ್ಟು ದಿವಸ ಇಲ್ಲೇ ಇರುವುದು? ಈಗ ಹೋಗಿ ಸಾಧನ ಮಾಡಿಕೊಂಡು ಸದ್ಗತಿ ಮುಂದಿನ ಏಕಂದರೆ ಶರೀರ ಶಾಶ್ವತವಲ್ಲ, ಪ್ರಾಣ ಬಿಟ್ಟ ನಂತರ ಸದ್ಗತಿ ನೋಡಬೇಕೇ, ನಾನು ಕಾಡಿಗೆ ಹೋಗ್ತೀನಿ ಎಂದು ಕಾಡಿಗೆ ಹೋಗಿ ಸ್ನಾನ ಮಾಡುವುದು, ಹಣ್ಣುಗಳು ತಿನ್ನುವುದು, ಜಪ ತಪ ಧ್ಯಾನ ಮಾಡ್ಕೊಳ್ತಾ, ಅದೇ ಜಪ ತಪ ಧ್ಯಾನ. ಈಗ ಅಷ್ಟೇ, ಬೇರೆ ಏನು ಕೆಲಸ ಎಲ್ಲೇ ಇರುವುದು? ಪ್ರಪಂಚ ವ್ಯವಹಾರ ರಾಜಕೀಯ ಹಿಂಗೆ ಮಾತಾಡುವುದು ಬೇಡ, ಯೋಚನೆ ಮಾಡುವುದು ಬೇಡ, ಎಲ್ಲ ಬಿಟ್ಟು ಪರಮಾತ್ಮ ಚಿಂತನದಲ್ಲೇ ಇರುವುದು. ಧೃತರಾಷ್ಟ್ರೋಶ್ರಮ ಪದಂ ವಿದುರಶ್ಚ. ವಿದುರನೂ ಅಷ್ಟೇ, ಅವರವರು ಸ್ವಲ್ಪ ದೂರ ದೂರ ಮಾಡ್ಕೊಳ್ತಾರೆ. ಯಾಕಂದರೆ ಸುಮ್ಮನೆ ರಾಜಕಾರಣಿಗಳು ಒಂದು ಕಡೆ ಕೂತು ಅದೇ ಮಾತುಕತೆ ಆಗ್ತದೆ, ಮಾತುಕತೆ ಆಗಬಾರದು ಎಂದು ಇವರದ್ದು ಇಲ್ಲಿ, ಅವರದ್ದು ಸ್ವಲ್ಪ ದೂರ, ಅವರದ್ದು ಸ್ವಲ್ಪ, ಏನಾದರೂ ಕಷ್ಟ ಇದ್ದರೆ ಬಂದು ಸಹಾಯ ಮಾಡ್ತಾರೆ, ಇಲ್ಲದಿದ್ದರೆ ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಬೇರೆ ಬೇರೆ ಇರಬೇಕು. ಏಕಾಂತ ತಮ್ಮ ರೂಮ್ನಲ್ಲಿ ತಾಮ ಇಟ್ಕು, ತಮ್ಮ ಗುಡಿಸಲಿನಲ್ಲಿ ತಾವಿರುವುದು, ಏಕಾಂತವಾಗಿ ಏನೋ ಜಪ ತಪ ಮಾಡ್ಕೊಳ್ತಾ ಇರುವುದು ಅಲ್ಲವೇ. ತಮ್ಮ ದೃಷ್ಟ ಪ್ರಸ್ಥಿತಂ ಸಾಧ್ವಿ ಪೃಥಾಪ್ಯನಿಯಯವು ತದಾ. ಇವರೆಲ್ಲರೂ ಹೋಗ್ತಾ ಇದ್ದಾರೆ, ಗಾಂಧಾರಿ ಎಲ್ಲರೂ ನೋಡಿಕೊಂಡು, ಕುಂತಿ ಹೇಳಿದ್ದರೂ ನಾನು ಹೋಗ್ತೀನಿ, ಗಾಂಧಾರಿ ಇದ್ದಾಳಲ್ಲ ಜೊತೆಗೆ, ಅದರಿಂದ ತಾವು ಹೋಗಬಹುದು ಎಂದು ಹೊರಟಿದ್ದಾರೆ. ಪುತ್ರರಾಜ್ಯಂ ಪರಿತ್ಯಜ್ಯ ಕುರು ಶುಶ್ರೂಷಣೇ ರಥಾ. ಅದರಿಂದ ಮಕ್ಕಳ ರಾಜ್ಯವನ್ನು ಎಲ್ಲ ಬಿಟ್ಟು ತಾನು ಹೋದಳು. ಯತ್ರ ರಾಜಾ ಹತಾನ್ ಪುತ್ರಾನ್ ಪೌತ್ರಾನನ್ಯಾಂಶ್ಚ ಪಾರ್ಥಿವಾನ್ ಲೋಕಾಂತರಗತಾನ್ ವೀರಾನ್ ಅಪಶ್ಯತ್ ಪುನರಾಗತಾನ್. ಅಲ್ಲಿ ಹೋದಾಗ, ಧೃತರಾಷ್ಟ್ರ ಹೋದಾಗ ತನ್ನ ಪರಲೋಕಕ್ಕೆ ಹೋಗಿರುವಂಥ ವೀರರು, ಮಕ್ಕಳು ಯಾರ್ಯಾರು ಹೋದರೋ ಅವರೆಲ್ಲರೂ ಬಂದು ದರ್ಶನ ಕೊಟ್ಟರಂತೆ ಇವರಿಗೆ. ಧೃತರಾಷ್ಟ್ರನಿಗೆ ನೋಡಿ ಅಷ್ಟು ಪವರ್ ಇದೆ, ಅವರೆಲ್ಲ ಬಂದು ದರ್ಶನ ಕೊಟ್ಟರು. ಲೋಕಾಂತರಗತಾನ್ ವೀರಾನ್ ಅಪಶ್ಯತ್ ಪುನರಾಗತಾನ್ ಋಷೇ ಪ್ರಸಾದಾತ್ ಕೃಷ್ಣಸ್ಯ ದೃಷ್ಟ್ವಾಶ್ಚರ್ಯಮನುತ್ತಮಂ. ಅಲ್ಲಿ ಹೋಗಿ ನಾವು, ಏಕೆಂದರೆ ಮೋಹ ಇದೆ ಅಲ್ಲವೇ ತನ್ನ ಮಕ್ಕಳ ಮೇಲೆ, ಮುಖ್ಯವಾಗಿ ತನ್ನ ಮಗ ಮೇಲೆ, ಮಗನನ್ನು ಒಂದು ಸಲ ನೋಡಬೇಕು ಎಂದು. ಋಷಿಗಳಿಗೆ ಅಷ್ಟು ಶಕ್ತಿ ಇರುತ್ತದೆ, ಅವರು ಎಲ್ಲಿದ್ದರೂ ಮತ್ತೆ ಬಂದು ದರ್ಶನ ಕೊಡ್ತಾರೆ. ರಾಮಚಂದ್ರನಿಗೆ ದಶರಥ ಬಂದು ದರ್ಶನ ಕೊಟ್ಟನಲ್ಲ, ಎಲ್ಲಿ? ಸೀತಾ, ಆ ಸೀತಾ ಅಗ್ನಿಪರೀಕ್ಷಾ ಸಮಯದಲ್ಲಿ ದಶರಥ ಬರುತ್ತಾನೆ. ಹಾಗೆ ಇಲ್ಲಿ ತನ್ನ ಮಗನನ್ನು ನೋಡಬೇಕು ಎಂದು ಮಹಾಮೋಹ. ಧೃತರಾಷ್ಟ್ರನಿಗೆ ಇನ್ನೊಂದು ಹೆಸರಿಡಬಹುದು, ಏನು? ಮಹಾಮೋಹಿ. ಮೋಹ ಇರುವವನು ಮೋಹಿ ಎಂದು ಸಂಸ್ಕೃತದಲ್ಲಿ ಹೇಳಿ, ಅದರಿಂದ ಅವರಿಗೆ ಹೆಸರು ಮಹಾಮೋಹಿ ಎಂದು ಒಂದು ಹೆಸರಿಡಬಹುದು.
ಅಲ್ಲಿ ಋಷಿಗಳ ಜೊತೆಗೆ ಜಪ ಧ್ಯಾನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೇ ಅಕ್ಕಪಕ್ಕದಲ್ಲೇ ಇರುತ್ತಾರೆ ಅವರ ಆಶ್ರಮಗಳು. ಇವರು ಆಗಾಗ ಹೋಗಿ ದರ್ಶನ ಮಾಡ್ಕೊಳ್ತಾರೆ ಅಲ್ಲವೇ. ಇವರಿಗೆ ಮೂಡ್ ಬಂದರೆ ಏನೋ ಹೋಗಿ ಸ್ವಲ್ಪ ಹೊತ್ತು ದರ್ಶನ. ದರ್ಶನಕ್ಕೆ ಹೋದಾಗ ಅವರು ಇವರಿಗೆ ನೋಡಿದ್ದರೆ, ಆ ಋಷಿಗಳನ್ನು ನೋಡಿದ್ದರೆ ಇವರಿಗೆ ಅನಿಸುತ್ತದೆ, ಅಯ್ಯೋ ಅವರಿಗೆ ತುಂಬ ಶಕ್ತಿ ಇದೆ, ತುಂಬ ಶಕ್ತಿ ಇದೆ. ಅವರು ಪರಲೋಕಕ್ಕೆ ಹೋಗ್ತಾರೆ, ಇನ್ನೊಬ್ಬರು ದರ್ಶನ ಮಾಡಿಸ್ತಾರೆ, ಅಷ್ಟು ಶಕ್ತಿ ಇರುತ್ತೆ. ಅದರಿಂದ ಇವರು ಬೇಡ್ಕೊಂಡರು, ನನ್ನ ಮಗನ ನನ್ನ ಸಲ ನೋಡಬೇಕು ಎಂದನು. ಆಯಿತು ಎಂದು ದುರ್ಯೋಧನ ಬಾ ಎಂದನು. ದುರ್ಯೋಧನ ಬಂದ, ಇವ್ರಿಗೆ ದರ್ಶನ ಕೊಟ್ಟ. ಒಂದು ಸಲ ದುರ್ಯೋಧನ ನೋಡಿದ್ದರೆ ಈಗ ಮತ್ತೆ ಇನ್ನೊಬ್ಬರು ನೋಡಬೇಕು ನೋಡಬೇಕು ನೋಡಿ ಒಂದೇ ಹೆಚ್ಚು. ಮತ್ತೆ ಇನ್ನೊಬ್ಬರನ್ನು, ಆಯಿತಪ್ಪ ಮಿಕ್ಕ ಜನರನ್ನು ತೋರಿಸ್ತೀನಿ. ಮಿಕ್ಕ ಜನರೆಲ್ಲರನ್ನು, ಅನೇಕ ಜನರನ್ನು. ಋಷೇ ಪ್ರಸಾದಾತ್ ಕೃಷ್ಣಸ್ಯ ದೃಷ್ಟ್ವಾಶ್ಚರ್ಯಮನುತ್ತಮಂ. ಆವಾಗ ವ್ಯಾಸನ, ಋಷಿಗಳಂದರೆ ಯಾರು? ವೇದವ್ಯಾಸನೇ. ವೇದವ್ಯಾಸನ ಪ್ರಸಾದ ಅನುಗ್ರಹದಿಂದ ವೇದವ್ಯಾಸನೇ ತನ್ನ ಮಗನ ದರ್ಶನ, ಮಿಕ್ಕ ಕೆಲವರು ಮಹನೀಯರು ಯಾರ್ಯಾರು ಶರೀರ ಬಿಟ್ಟು ಹೋದರೋ ಅವರ ದರ್ಶನ, ಕೆಲವರು ಯಾರು ಬೇಕೆಂದು ಹೇಳಿದ್ದರೋ ಅವರನ್ನು ತರಿಸಿ ಅವರ ದರ್ಶನ ಕೊಟ್ಟ. ತ್ಯಕ್ತ್ವಾ ಶೋಕಂ ಸದಾರಶ್ಚ. ಆವಾಗ ಶೋಕ ಹೋಯಿತಂತೆ, ದುಃಖ ಹೋಯಿತು. ಅಯ್ಯೋ ನನ್ನ ಮಗ ಸತ್ತು ಹೋದ, ಅವರನ್ನು ನೋಡಲಿಲ್ಲ ಎಂದು ಅನಿಸಿತಲ್ಲ. ಆವಾಗ ದುರ್ಯೋಧನನ್ನು ನೋಡಿದಾಗ, ಏನಪ್ಪ ದುರ್ಯೋಧನ ನೋಡಿಕೊಂಡರೆ ಪಾಪಕ್ಷಯವಾಗಿ ದುಃಖ ಹೋಗುತ್ತದೆ. ಅದು ನೋಡಿ ಅವರ ಮೋಹ, ತನ್ನ ದುರ್ಯೋಧನನ್ನು ನೋಡಿಕೊಂಡರೆ ದುಃಖವೆಲ್ಲ ಹೋಯ್ತಂತೆ. ಅಯ್ಯಮ್ಮ ದುರ್ಯೋಧನ ಜೊತೆಗೆ ಇರಬಹುದಿತ್ತು, ಏಕೆ ಇವರಿಗೆ ಯಾರು ಬೇಡ ಅಲ್ಲವೇ. ಧರ್ಮರಾಜನ ಜೊತೆಗೆ ದುಃಖ ಹೋಗಲಿಲ್ಲ, ದುರ್ಯೋಧನ ನೋಡಿದರೆ ದುಃಖ ಹೋಯಿತು. ಜನರಿಗೆ ಹೇಗಿರುತ್ತದೆ ನೋಡಿ, ಎಷ್ಟು ಮೋಹ. ಧರ್ಮರಾಜ ನೋಡಿದಾಗ ಅವರಿಗೆ ದುಃಖ ಹೋಗಲೇ ಇಲ್ಲ, ಅಷ್ಟೇ ಇತ್ತಂತೆ, ಹಾಗೇ ಇತ್ತು ದುಃಖ. ದುರ್ಯೋಧನ ನೋಡಿದಾಗ ಆಹಾ, ಆವಾಗ ದುಃಖ. ತ್ಯಕ್ತ್ವಾ ಶೋಕಂ ಸದಾರಶ್ಚ ಸಿದ್ಧಿಂ ಪರಮಿಕಾಂಗತಃ. ಈಗ ಶೋಕ ಬಿಟ್ಟು ಈಗ ಆಯಿತು, ನೋಡಿದೆ ಒಂದು ಸಲ ದುರ್ಯೋಧನನ್ನು ನೋಡಿಕೊಂಡೆ, ಮಿಕ್ಕ ಜನರನ್ನು ಕೆಲವರನ್ನು ನೋಡಿಕೊಂಡೆ, ಈಗ ಮನಸ್ಸಿಗೆ ಸಮಾಧಾನವಾಯಿತು, ಈಗ ನಾನು ಪ್ರಾಣ ಬಿಡಬಹುದು ಅಂದ್ಕೊಂಡು ನಿಶ್ಚಿಂತವಾಗಿ ಈಗ ಧ್ಯಾನ ಜಪ ಮಾಡ್ಕೊಳ್ತಾ ಇದ್ದಾನೀಗ. ಏನು ಮನಸ್ಸಿನಲ್ಲಿ ಈಗ ಪ್ರಪಂಚ ಮೇಲೆ ಆಸೆ ಇಲ್ಲ. ಏಕೆ? ಒಂದು ದುರ್ಯೋಧನ ದರ್ಶನವಾದರೆ ವಿಷ್ಣು ದರ್ಶನವಾಗಿದ್ದಂತೆ ಅವರಿಗೆ ಆನಂದ. ಆ ಕತೆ ಬಂದಾಗ ಹೇಳ್ತೀನಿ, ಈಗ ಸಂಕ್ಷೇಪ, ಮುಂದೆ ಬರುತ್ತದೆ. ಆವಾಗ ಬೈಯಬೇಕಾದ್ರೆ ಆವಾಗ ಬೈತೀನಿ, ಈಗ ಬೇಡ ಅಲ್ಲ ಹೇಳತಕ್ಕದ್ದು, ಆವಾಗ ಹೇಳ್ತೀನಿ, ಈಗ ಬೇಡ. ಈಗ ಹೇಳ್ತಾ ಇದ್ದರೆ ಟೈಮ್ ಹೆಚ್ಚು ತಗೊಂಡು ಬಿಡ್ತದೆ, ಕಥೆ ಮುಂದುವರಿಯಬೇಕಲ್ಲವೇ, ನಾವು ಇಲ್ಲೇ ಸಿಕ್ಕಾಕ್ಕೊಂಡ್ರೆ ಹೇಗೆ. ಸಂಕ್ಷೇಪ ಕಥಾ, ಇದು ಮಕ್ಕಳ ರಾಮಾಯಣ, ಮಕ್ಕಳ ಮಹಾಭಾರತ, ಹಾಗೆಲ್ಲ ಮೇಲೆ ಮೇಲೇ ಯಾವುದೂ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಆದ್ದರಿಂದ ತ್ಯಕ್ತ್ವಾ ಶೋಕಂ ಸದಾರಶ್ಚ ಸಿದ್ಧಿಂ ಪರಮಿಕಾಂಗತಃ. ಈಗ ಪರಮಸಿದ್ಧಿ ಅಂದರೇನು? ಶರೀರ ಬಿಡುವುದು. ಬೆಂಕಿ ಹಚ್ಚಿಕೊಂಡಿತಂತೆ ಗುಡಿಸಲಿಗೆ, ತನ್ನ ಕುಟೀರಕ್ಕೆ ಬೆಂಕಿ ಹಚ್ಚಿಕೊಂಡಿತು. ಅದರಿಂದ ಹೋದರು, ಮಿಕ್ಕ ಜನರು ನೋಡಿದ್ದಾರೆ, ಕುಂತಿ ಅವರೆಲ್ಲ, ಗಾಂಧಾರಿ ಅವರು ಹೇಳಿದರು, ನಾವು ಎಷ್ಟು ದಿವಸ ಬದುಕೋದೇಕೆ, ನಾವು ಬೆಂಕಿಯಲ್ಲಿ ಹಾರುಬಿಟ್ಟು ಅವರು ಪ್ರಾಣ ಬಿಟ್ಟರು. ಹಾಗೆ ಸೊ ಅದರಿಂದ ನಂತರ ವಿದುರನು ಸ್ವಲ್ಪ ಪಕ್ಕಕ್ಕಿರುತ್ತಾನೆ, ದೂರದಲ್ಲಿ ಕಂಡು ಬರ್ತದೆ, ಸ್ವಲ್ಪ ಪಕ್ಕ, ಇಲ್ಲೇ ಇಲ್ಲ ಸ್ವಲ್ಪ, ಅಷ್ಟು ದೂರ. ಅವನು ಬಿಟ್ಟ ಶರೀರ, ಈಗ ಅವರದು ಆಯಿತು, 100 ವರ್ಷ ದಾಟಿ ಹೋಯಿತು, ಅವರು ಶರೀರ ಬಿಟ್ಟ. ಸಂಜಯಶ್ಚ ಮಹಾಮಾತ್ಯೋ ವಿದ್ವಾನ್ ಗಾವಲ್ಗ ನಿರ್ವಶೀ ಯತ್ರ ಧರ್ಮೇ ಸಮಾಶ್ರಿತ್ಯ ವಿದುರಸ್ಸುಗತಿಂಗತಃ. ಸಂಜಯಶ್ಚ ಸಹಾಮಾತ್ಯೋ ವಿದ್ವಾನ್, ಅವರ ಜೊತೆಗೆ ಸಂಜಯನೂ ಹೋದನಂತೆ. ಅಯ್ಯೋ ಸಂಜಯನು ಅವರ ಜೊತೆಗೆ ಹೋದ, ಅವನು ಹಾಗೆ ತಪಸ್ಸು ಮಾಡಿಕೊಂಡ, ಜಪ ತಪ ಧ್ಯಾನ ಇದೇ ಭಗವಂತ ಚಿಂತನ ಮಾಡಿಕೊಂಡು ಪ್ರತಿನಿತ್ಯ ಒಂದು ಅದೇ ಕಟ್ಟುನಿಟ್ಟಾಗಿ ನಿಯಮಕ್ಕೆ ಒಂದು ದೀಕ್ಷೆ ತಗೊಂಡ ಹಾಗೆ, ಸ್ನಾನ ಮಾಡುವುದು, ಕೂತ್ಕೊಳ್ಳುವುದು, ಸ್ವಲ್ಪ ಏನೋ ಹಣ್ಣುಗಳು ತಿನ್ನುವುದು, ಮತ್ತೆ ಕೂತ್ಕೊಂಡು ಮತ್ತು ಅದೇ ಮಾಡುವುದು, ಈಗ ಬೇರೆ ಲೌಕಿಕ ಚಿಂತನೆ ಇಲ್ಲ. ಹಾಗೇ ಅನೇಕ ತಿಂಗಳು ಮಾಡಿ 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 ಮನಸ್ಸು ಪೂರ್ತಿ ಪರಮಾತ್ಮಮಯವಾಗಿ ಬಿಟ್ಟಿತ್ತು. ಅದರಿಂದ ಅವರು ಅಂತ್ಯಕಾಲ ಸ್ಮರಣ, ಕೊನೆಯ ಕಾಲದಲ್ಲಿ ಯಾವ ಭಗವಂತನ ಸ್ಮರಣ ಮಾಡ್ತಾರೋ ಅವರಿಗೆ ಅದೇ ಸದ್ಗತಿ ಆಗ್ತದೆ. ಅಷ್ಟೇ ಅಲ್ಲ, ಸಂಜಯ ಭಗವದ್ಗೀತ ಕೇಳಿದ ಅಲ್ಲವೇ, ಇಡೀ ಭಗವದ್ಗೀತ ಸಾಕ್ಷಾತ್ ಕೃಷ್ಣನಿಂದ ಕೇಳಿದ. ಕೇಳುವುದೇ ಅಲ್ಲ, ಶ್ರೀಕೃಷ್ಣ ಅರ್ಜುನನಿಗೆ ಯಾವ ವಿಶ್ವರೂಪ ದರ್ಶನ ಮಾಡಿಕೊಂಡನೋ ಅದನ್ನು ನೋಡಿದೆ ಎಂದು ಹೇಳ್ತಾನೆ. ಕೊನೆಗೂ ಹೇಳ್ತಾನೆ, ರಾಜನ್ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಹೇ,
ಭಗವಂತನ ಅದ್ಭುತವಾದ ಆ ವಿಶ್ವರೂಪವನ್ನು ನೋಡಿ ನನಗೆ ಮೈಯೆಲ್ಲ ಪುಲಕಾಂಕನ ಆಗುತ್ತಾ ಇದೆ, ಪುಲಕಿತವಾಗುತ್ತಾ ಇದೆ. ಅದು ಅಷ್ಟು ದರ್ಶನ ಇದೆ, ದಿವ್ಯವಾದ ದರ್ಶನ. ಅದರಿಂದ ಸಾಕ್ಷಾತ್ತು ವಿಶ್ವರೂಪ ದರ್ಶನ ಅರ್ಜುನ ನೋಡಿದ, ಅದು ಸಂಜಯ ನೋಡಿದ. ಧೃತರಾಷ್ಟ್ರ ನೋಡೋಕ್ಕಾಗಲಿಲ್ಲ, ಅದರ ವರ್ಣನ ಕೇಳಿದ, ಬಟ್ ಅವ್ರು ನೋಡೋಕ್ಕಾಗಲಿಲ್ಲ, ಬಟ್ ಸಂಜಯ ನೋಡಿದ. ಅದರಿಂದ ಸಂಜಯನೂ ಭಕ್ತನೇ, ವಿಷ್ಣು ಭಕ್ತನೇ. ಅದರಿಂದ ಆ ಭಕ್ತಿಯಲ್ಲೇ ಇದ್ದು ಅವನೂ ಸದ್ಗತಿಯನ್ನು ಪಡ್ಕೊಂಡ. ಇವರೆಲ್ಲರೂ ಹಿಂದೆ, ಎಲ್ಲರಿಗಿಂತ ಧರ್ಮರಾಜಾದಿಗಳಿಗಿಂತ ಹೆಚ್ಚಿನ ವಯಸ್ಸು. ಅವರ ಪೀಳಿ ಬೇರೆ. ಯಾರು? ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ವಿದುರ, ಸಂಜಯ, ಪಾಂಡು, ಇವರೆಲ್ಲರೂ ಒಂದು ಪೀಳಿಗೆ. ಈಗ ಪಾಂಡವರು ಇನ್ನೊಂದು ಪೀಳಿಗೆ, ಯಾಕಂದರೆ ಅವರಿಗಿಂತ ಸ್ವಲ್ಪ ಚಿಕ್ಕವರಲ್ಲವೇ. ಇವರೆಲ್ಲ ಹಿಂದಿನ ಪೀಳಿಗೆ. ಸಂಜಯಶ್ಚ ಸಹಾಮಾತ್ಯೋ ವಿದ್ವಾನ್ ಗಾವಲ್ಗ ನಿರ್ವಶಿ ದುದರ್ಶ ನಾರದಂ ಯತ್ರ ಧರ್ಮರಾಜೋ ಯುಧಿಷ್ಠಿರ. ಅಲ್ಲಿ ನಾರದ ಬಂದ. ಓ, ಧರ್ಮರಾಜನಿಗೆ ನಾರದ ಹಿಂದೆ ಬಂದ. ನಾರದಾಚ್ಚೈವ ಓಹೋ. ಇದಾದ ನಂತರ ಒಂದು ಸಲ ನಾರದ ತಿರುಗುತ್ತಾ ಬಂದು ಎಲ್ಲಿಗೆ ಬಂದ? ಧರ್ಮರಾಜನ ಹತ್ತಿರಕ್ಕೆ. ಇಲ್ಲಿ ಧರ್ಮರಾಜ ಇಲ್ಲಿ ಅರಮನೆಯಲ್ಲಿದ್ದಾನೆ. ಆವಾಗ ಸುದ್ದಿ ಏನು ಹೇಳು ಅಂದರೆ, ನಿಮ್ಮ ದೊಡ್ಡಪ್ಪ ಹೋದರು, ಶರೀರ ಬಿಟ್ಟರು. ನಿಮ್ಮ ತಾಯಿ ಕುಂತಿ, ಆ ನಿಮ್ಮ ಏನು ಗಾಂಧಾರಿ ಏನಾಗ್ತಾಳೆ? ದೊಡ್ಡಮ್ಮ. ಆ ದೊಡ್ಡಮ್ಮ, ಆ ದೊಡ್ಡಮ್ಮ ನೀವು ದೊಡ್ಡಮ್ಮ ಹೇಳ್ತಾರೆ. ಆ ದೊಡ್ಡಮ್ಮ ನಾ ಕರೆಕ್ಟೇ, ದೊಡ್ಡಮ್ಮನೇ ಹೇಳ್ಬೋದು. ಅವರು ಅಲ್ಲಿಯೂ ದೊಡ್ಡಮ್ಮನೇ ಹೇಳ್ತಾರೆ, ಅಲ್ಲಿ ಆಂಧ್ರ ಅವರು. ಮಾವಶಿ, ನಾವು ಹೇಳೋದು ಮಾವಶಿ. ಹಾಂ, ಆಯಿತು, ಯಾರೇ ಆಗಲಿ. ಸೊ ಅವರು ಗಂಧಾರಿ ಹೋದಲು, ವಿದುರ ಹೋದಲು, ಇನ್ನು ಯಾರು ಸಂಜಯ, ಇವರೆಲ್ಲರೂ ಶರೀರ ಬಿಟ್ಟರು ಎಂದು. ಎಷ್ಟು ದಿವಸ ಆಯಿತೋ ಅವರು ಬಿಟ್ಟ ನಂತರ, ಎಷ್ಟು ದಿವಸವೋ ತಿಂಗಳೋ ಗೊತ್ತಿಲ್ಲ. ಇಲ್ಲೇನು ಅಲ್ಲಿ ಬರುತ್ತದೆ ನೋಡೋಣ. ನಾರದ ಬಂದು ಧರ್ಮರಾಜನಿಗೆ ಹೇಳ್ತಾನೆ. ಅಯ್ಯೋ ಎಂದವರು ಬೇಜಾರು ಮಾಡ್ಕೊಳ್ತಾನೆ ನಾರದಾಚ್ಚೈ. ಸಿ, ಧರ್ಮರಾಜ ದುರ್ಯೋಧನಗೋಸ್ಕರ, ಧೃತರಾಷ್ಟ್ರನಿಗೋಸ್ಕರ ಬೇಜಾರು ಮಾಡ್ಕೊಳ್ತಾನೆ, ಅವರಿಗೋಸ್ಕರ ಬೇಜಾರು ಮಾಡ್ಕೊಳ್ತಾನೆ. ಧೃತರಾಷ್ಟ್ರ ಮಾಸ ಒಂದು ದಿವಸ ಧರ್ಮರಾಜನ ಕುರಿತು ಬೇಜಾರು ಮಾಡಲಿಲ್ಲ. ನೋಡಿ ಧೃತರಾಷ್ಟ್ರ ನೋಡಿ. ನಾರದಾಚ್ಚೈವ ಶಶ್ರಾವ ವೃಷ್ಣೀನಾಂ ಕದನಂ ಮಹತ್ ಏತದಾಶ್ರಮ ವಾಸಾಖ್ಯಂ ಪೂರ್ವೋಕ್ತಂ ಮಹದದ್ಭುತಂ. ಅಷ್ಟೇ ಅಲ್ಲ, ಇವರು ಪ್ರಾಣ ಬಿಡುವುದೇ ಅಲ್ಲ, ಇನ್ನೂ ಕೆಲವು ತಿಂಗಳ ನಂತರ ಯದುವಂಶವೂ ನಾಶನವಾಯಿತು. ಅದು ಮೌಸಲ ಪರ್ವಪ್ಪ, ಅದು ಈಗಲ್ಲ, ಅದು ಮುಂದೆ ಆಗುತ್ತದೆ ಅಲ್ಲವೇ. ದ್ವಿಚತ್ವಾರಿಂಶದ ಅಧ್ಯಾಯಃ ಪರ್ವ ಪರ್ವೈತದಭಿ ಸಂಖ್ಯೆಯ ಸಹಸ್ರಮೇಕಂ ಶ್ಲೋಕಾನಾಂ ಪಂಚಶ್ಲೋಕಶತಾನಿ ಚ ಷಡೇವಚ ತಥಾ ಶ್ಲೋಕ ಸಂಖ್ಯಾತಾಸ್ತತ್ವದರ್ಶಿನ. ನಲವತ್ತೆರಡು. ಇದರಲ್ಲಿ ಎಷ್ಟು ಅಧ್ಯಾಯ? ಆಶ್ರಮವಾಸ, ಆಶ್ರಮವಾಸ ಪರ್ವದಲ್ಲಿ 42 ಅಧ್ಯಾಯಗಳು. ಶ್ಲೋಕಗಳೆಷ್ಟು? 1506. 1506 ಇಷ್ಟು ಶ್ಲೋಕಗಳು. ಇದಾದ ನಂತರ ಮೌಸಲ ಪರ್ವ ದಾರುಣಂ. ಮೌಸಲ ಅಂದರೆ ಕುಟ್ಟುತ್ತಾರೆ, ಒಣಕೆ. ಒಣಕೆ, ಆ ಈ ಒಣಕೆ ಪರ್ವ. ಪರ್ವ ಹೆಸರೇ ಒಣಕೆ ಇಟ್ಕೊಳ್ತಾರೆ. ಪರ್ವ ಹೆಸರೇ ಒಣಕೆ ಪರ್ವ. ಹಾಂ, ಆ ಒಣಕೆ ಪರ್ವದಲ್ಲಿ ಅತಃಪರಂ ನಿಬೋಧೇದಂ ಮೌಸಲಂ ಪರ್ವದಾರುಣಂ ಯತ್ರ ತೇ ಪುರುಷ ವ್ಯಾಘ್ರ ಶಸ್ತ್ರಸ್ಪರ್ಶ ಹತಾಯುಧಿ ಬ್ರಹ್ಮದಂಡ ವಿನಿಷ್ಪಿಷ್ಟ ಸಮೀಪೇ ಲವಣಂಭಸಃ. ಯದುವಂಶದ ಅವರು ಮಿಕ್ಕ ಜನರೆಲ್ಲರನ್ನೂ ಸೋಲಿಸಿದ್ದಾರೆ. ಯುದ್ಧದಲ್ಲಿ ಶ್ರೀಕೃಷ್ಣನ ಬಲದಿಂದ ಯಾರೂ ಸಾಯಲಿಲ್ಲ, ಯಾರೂ ಯುದ್ಧದಲ್ಲಿ ಸೋತು ಹೋಗಲಿಲ್ಲ. ಮಿಕ್ಕ ಜನರೆಲ್ಲ ಸತ್ತು ಹೋದರು, ಅವರು ಮಾತ್ರ ಉಳಿದಿದ್ದಾರೆ. ಈಗ ಅವರಿಗೆ ಅನಿಸಿತು, ಪ್ರಪಂಚದಲ್ಲಿ ನಮ್ಮನ್ನು ಗೆಲ್ಲುವರು ಯಾರಿಲ್ಲ, ಏಕೆ ಕೃಷ್ಣನ ಬಲ. ಕೃಷ್ಣನ ಬಲ ನೋಡಿಕೊಂಡು ಇಷ್ಟು ಅಭಿಮಾನ ಮಾಡಿದ್ದರೆ, ಆ ಭಕ್ತಿ ಇದ್ದರೆ ವಿನಯ ಇರುತ್ತಿತ್ತು. ಇದು ನಮ್ಮ ಶಕ್ತಿಯಲ್ಲ, ಶ್ರೀಕೃಷ್ಣನ ಶಕ್ತಿ ಅಂದ್ಕೊಂಡರೆ ಅವರಿಗೆ ವಿನಯ ಇರುತ್ತಿತ್ತು. ವಿನಯ ಇರಲಿಲ್ಲ, ಅಹಂಕಾರ ಇಟ್ಕೊಂಡರು. ಓ, ನಮ್ಮನ್ನು ಯಾರು ಸೋಲಿಸಲಿಲ್ಲ. ಈಗ ಅದರಿಂದ ಏನು ಮಾಡಿದ್ದಾರೆ, ಆ ಸಾಂಬನ ಕಥೆ ಗೊತ್ತಲ್ಲವೇ. ಹೋಗಿ ಋಷಿಗಳನ್ನು ಏನೇನೋ ಪ್ರಶ್ನೆ ಮಾಡಿದ್ದಾರೆ. ಋಷಿಗಳು ಶಾಪ ಕೊಟ್ಟರು. ಇದ್ಗೋ ಗಾಂಧಾರಿ ಕೊಟ್ಟಳು, ಕೃಷ್ಣ ಇನ್ನು ಇಬ್ಬರು ಮೊಬ್ಬರು ನಾಲ್ಕು ಜನರು ಎಷ್ಟೋ ಜನರ ಶಾಪಗಳಾಯಿತು, ನಿಮ್ಮ ಯದುವಂಶ ನಾಶವಾಗುತ್ತದೆ ಎಂದು ಗಾಂಧಾರಿ ಕೊಟ್ಟಳು. ಈಗ ಅದೆಲ್ಲ ಸೇರಿಸಿಕೊಂಡು
ಯದುವಂಶನಾಶವಾಗುವ ಸಮಯ ಬಂತು. ಪುರುಷ ವ್ಯಾಘ್ರ ಶಸ್ತ್ರಸ್ಪರ್ಶ ಹತಾಯುಧಿ, ಪರಸ್ಪರ ಯುದ್ಧ ಮಾಡಿಕೊಂಡು, ಏಕಂದ್ರೆ ಬೇರೆ ಯಾರಿಲ್ಲ, ಇವರಷ್ಟು ಪರಾಕ್ರಮಿಗಳು ಬೇರೆ ಯಾರಿಲ್ಲ, ಅದರಿಂದ ಏನು ಮಾಡಬೇಕು, ಜನರಿಗೆ ಮೃತ್ಯು ಭಗವಂತ ಎಲ್ಲಿ ಬರೆಯುತ್ತಾನೆ ನೋಡಿ, ಇನ್ನು ಯಾರು ಸಿಗಲ್ಲ ಅಂದರೆ ತಾವೇ ಒಬ್ಬರನ್ನೊಬ್ಬರು ಮಾಡ್ಕೊಳ್ತೀವಿ, ಅದು ಸಿಗಲ್ಲ ಅಂದರೆ ತನ್ನ ಕೈಯಿಂದ ತಾನೇ ಮಾಡ್ಕೊಳ್ತೀವಿ. ಈ ಹೇಗಾದರೂ ಭಗವಂತ ಮರಣ ಬರೆದಿಟ್ಟ, ಹೇಗಾದರೂ ಮಾಡ್ಕೊಳ್ತಾನೆ ಅಲ್ಲವೇ. ಯಾರು ಯಾವುದು ಹೆಚ್ಚು ಮಾಡ್ತಾನೋ ಅದರಿಂದಲೇ ಹೋಗ್ತಾರಂತೆ ಅಲ್ಲವೇ. ಯಾರು ಯಾವುದು ಹೆಚ್ಚು ಮಾಡ್ತಾರೋ ಅದರಿಂದಲೇ ಹೋಗ್ತಾರೆ ಎಂದು ಹೇಳ್ತಾರೆ. ಆದ್ದರಿಂದ ಇವಳು ಬ್ರಹ್ಮದಂಡವನ ಸ್ಪಷ್ಟ ಸಮೀಪೇ ಲವಣಾಂಬಸ, ಅಲ್ಲಿ ಪ್ರಭಾಸ ಕ್ಷೇತ್ರ. ಪ್ರಭಾಸ ಕ್ಷೇತ್ರ ಅಂದರೆ ಎಲ್ಲಿದೆ, ಗುಜರಾತ್ನಲ್ಲಿ ಪ್ರಭಾಸ ಕ್ಷೇತ್ರ ಇದೆ ಅಲ್ಲಿ. ಓಕೆ. ಆಪಾನೇ ಪಾನಕಲಿತ ದೇವೇನಾಭಿ ಪ್ರಚೋದಿತ, ಈಗ ಅಲ್ಲೇ ಒಂದು ನೀರು ಕುಡಿಯುತ್ತಾರೆ, ಏನೋ ಮಾಡ್ತಾರೆ, ಈಗ ಏನೋ ಸ್ವಲ್ಪ ಸಿಟ್ಟು ಬರ್ತದೆ, ಪರಸ್ಪರ ಜಗಳ ಶುರುವಾಗ್ತದೆ. ಜಗಳ ಶುರುವಾಗಿ ದೈವೇನಾಭಿ ಪ್ರಚೋದಿತ ಏಕರೂಪ ಪರ ಏನಪ್ಪ ಏರಕಾರುಪಿ ಏರಕಾರುಪಿ ಬಿಹಿ, ಇದೇನೋ ಅರ್ಥವೇ ಆಗ್ತಾಯಿಲ್ಲ. ಏರಕಾರುಪಿ ಬಿ ಹಾಂ ಏರಕಾರೂಪ ವಜ್ರ ವಜ್ರ ಇರ್ ನಿಜ ನಿಜಜ್ಞರಿತರೇತರಂ ಅಂದರೆ ತನ್ನ ಎರಕ ಅಂದ ಏನು ಹೇಳ್ತಾರೆ, ಒಂದು ಬಗೆಯಾದ ಹುಲ್ಲು ಇರುತ್ತದೆ ನೋಡಿ, ಅದಕ್ಕೆ ಎರಕ. ಅದೇ ಅವನು ಏನದು ಏನು ಹೇಳ್ತಾರೆ, ಜಂಡು ಹುಲ್ಲು. ಜಂಡು ಹುಲ್ಲು ಆಯಿತು, ಕರೆಕ್ಟ್. ಆ ಒಂದು ಬಗೆಯಾದ ಹುಲ್ಲು, ಅದರಿಂದ ವಜ್ರ ಆಗಿಬಿಟ್ಟು ಒಬ್ಬರನ್ನೊಬ್ಬರನ್ನು ಸಾಯಿಸ್ಕೊಳ್ತಾರೆ. ನಂತರ ಏನು, ಎತ್ತರ ಸರ್ವಕ್ಷಯಂ ಕೃತ್ವ ತಾವು ಭೌ ರಾಮಕೇಶವೌ, ಈಗ ಬಲರಾಮ ಕೃಷ್ಣ ಅನಿಸಿದ್ದರು, ಎಲ್ಲರೂ ಹೋದ ನಂತರ ಅವರಿಬ್ಬರೇ ಉಳಿದು ಬಿಟ್ಟರು. ಈಗ ಅವರು ಹೇಳಿಬಿಟ್ರು, ಆಯ್ತಪ್ಪ ಈಗ ದ್ವಾರಕ ಮುಳುಗಿ ಹೋಗ್ತದೆ. ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ ನೀನು ಇವರೆಲ್ಲರನ್ನು ಮುದುಕರು ಹೆಂಗಸರನ್ನು ನೀವು ಕರ್ಕೊಂಡು ಹೋಗು, ಅಷ್ಟೇ, ಇವನ್ನು ಕರ್ಕೊಂಡು ಹೋಗಿ ನೀವು ರಕ್ಷಣೆ ಮಾಡು, ನಾವು ಮಾತ್ರ ದ್ವಾರಕ ಮುಳುಗಿ ಹೋಗ್ತದೆ, ನಾವು ಶರೀರ ಬಿಡ್ತೀವಿ ಎಂದು ಹೇಳಿಬಿಟ್ಟರು. ನಾತಿಚಕ್ರಾಮತ ಕಾಲಂ ಪ್ರಾಪ್ತಂ ಸರ್ವಹರಂ ಮಹತ, ಎಲ್ಲ ಮುಳುಗಿ ಹೋಯಿತು. ಇನ್ನೇನು, ಯತ್ರ ಅರ್ಜುನೋ ದ್ವಾರವತಿ ಮೇತ್ಯ ವೃಷ್ಣ ವೃಷ್ಣ ವಿನಿಷ್ಕೃತ ವಿನಾಕೃತಾಂ, ಶ್ರೀಕೃಷ್ಣನಿಲ್ಲದೆ ಆ ಕೆಲವರು ಸ್ತ್ರೀಯರು ಹೆಂಗಸರು ಶ್ರೀಕೃಷ್ಣ ಪತ್ನಿ ಇದ್ದಾರಲ್ಲ ಕೆಲವರು, ಕೆಲವರು ಅವರು ಪ್ರಾಣ ಬಿಟ್ಟರು ಅಲ್ಲೇ, ಕೆಲವರು ಮಾತ್ರ ಯಾರು ಬದುಕಿದ್ದಾರೋ ಅವರನ್ನು ಕರ್ಕೊಂಡು ಹೋಗಿ ಅರ್ಜುನ ಇಲ್ಲಿ ತರ್ತಾನೆ. ದೃಷ್ಟ ವಿಷಾದ ಮಗಮತ್ ಪರಾಂಚಾರ್ಥಿ ನರರ್ಷಭ ಸಸಂಸ್ಕೃತ್ಯ ನರಶ್ರೇಷ್ಠ ಮಾತುಲಂ ಶೌರಿ ಮಾತ್ಮನಃ, ವಸುದೇವನಿಗೆ ದಹನ ಸಂಸ್ಕಾರ ಮಾಡ್ತಾನೆ ವಸುದೇವ, ಆವಾಗ ಶರೀರ ಬಿಡ್ತಾನೆ. ದದರ್ಶ ಯದುವೀರಾಣ ಮಾಪಾನೇ ವೈಷ ಸಂಮಹತ್ ಶರೀರಂ ವಾಸುದೇವಸ್ಯ ರಾಮಸ್ಯ ಚ ಮಹಾತ್ಮನಃ, ಶ್ರೀಕೃಷ್ಣನ ಶರೀರವನ್ನು ಇವನೇ ಅರ್ಜುನನೇ ಮಾಡ್ತಾನೆ. ದದರ್ಶಾಪದಿ ಕಷ್ಟಾಯಾಂ ಗಾಂಧೀವಸ್ಯ ಪರಾಭವಂ ಅಲ್ಲ, ಸಂಸ್ಕಾರಂ ಲಂಬಯಾಮಾಸ ವೃಷ್ಣೀನಾಂಚ ಪ್ರಧಾನತಃ, ಸಂಸ್ಕಾರ ಯಾರು ಮಾಡಿದ, ಬಲರಾಮಕೃಷ್ಣನ ಶರೀರಕ್ಕೆ ಅರ್ಜುನನೇ ಮಾಡಿದ. ಬಲರಾಮಕೃಷ್ಣನ ಶರೀರಕ್ಕೆ ಸಂಸ್ಕಾರ ಅರ್ಜುನನೇ ಮಾಡಿದ. ನಂತರ ಸವೃದ್ಧ ಬಾಲ ಮಾದಾಯ, ಈಗ ಅದೇ ವೃದ್ಧರನ್ನು, ಈಗ ಸಣ್ಣ ಮಕ್ಕಳನ್ನು ಎಲ್ಲರನ್ನು ಮುಖ್ಯ ಮುಖ್ಯ ಜನರನ್ನು ಕರ್ಕೊಂಡು ಇಲ್ಲಿ ಬಂದ. ದ್ವಾರವತ್ಯಾಸ್ತೋ ಜನ, ಏಕೆಂದರೆ ಅವರು ಹೇಳಿದ ದ್ವಾರಕ ಮುಳುಗಿ ಹೋಗ್ತದೆ ಸಮುದ್ರದಲ್ಲಿ, ಒಂದು ದೊಡ್ಡ ಸುನಾಮಿ ಬರುತ್ತದೆ, ಈಗಲೇ ಅವರು ಹೇಳಿಬಿಟ್ಟ ಈ ಡೇಟ್ ಒಳಗೆ ಸುನಾಮಿ ಬರುತ್ತದೆ, ನೀವು ಕರ್ಕೊಂಡು ಹೋಗು. ಕರ್ಕೊಂಡು ಹೋದರು, ಕೆಲವರು ಸತ್ತು ಹೋದರು, ಏನೇನೋ ಆಯಿತು. ಈಗ ಬಂದ ನಂತರ ದ್ವಾರಕಲ್ಲಿ ಮುಳುಗೆ ಹೋಯಿತು, ದೊಡ್ಡ ಸುನಾಮಿ ಬಂತು, ಮುಳುಗಿ ಹೋಯಿತು. ಸೊ ಸವೃದ್ಧ ಅಂದರೆ ಶ್ರೀಕೃಷ್ಣನಿಗೆ ಅದೆಲ್ಲ ಮೊದಲೇ ಗೊತ್ತು, ಅದರಿಂದ ಮೊದಲೇ ಹೇಳಿಬಿಟ್ಟ. ಇವರಿವರೆಲ್ಲ ಯಾರ್ಯಾರು ಬಕ್ಕಬೇಕನ್ನೋ ಅವರಲ್ಲಿ ಬಕ್ಕಲಿ, ಮಿಕ್ಕ ಜನರು ಹೋಗಲಿ, ಏನಿದೆ ಅಲ್ಲೇ ಮುಳುಗಿ ಹೋಗ್ತಾರೆ ಅವರೇ ಹೋಗಲಿ. ಸವೃದ್ಧ ಜಲಮಾದಾಯ ದ್ವಾರ, ದೊಡ್ಡ ಪ್ರಳಯ ಹಾಗೆ ಬಂತು, ದ್ವಾರಕನೇ ಮುಳುಗಿ ಹೋಯಿತು. ಸದೃದ್ಧ ಬಲಮಾದಾಯ ದ್ವಾರವತ್ಯಾಸ್ತೋ ಜನಂದ ದರ್ಶಾಪತಿ ಕಷ್ಟಾಯಂಗ ಅಂಡೀವಸ್ಯ, ಅದು ಮೊದಲು ಪೂರ್ವಕಾಲದಲ್ಲಿ 30 ಕಿಲೋಮೀಟರ್ ಒಳಗೆ ಇದೆ ಸಮುದ್ರದಲ್ಲಿ ದ್ವಾರಕ, ಗೊತ್ತಾ. ಒಂದೇನೋ 10-15 ಕಿಲೋಮೀಟರ್ನಲ್ಲಿದೆ, ಇನ್ನೊಂದು 2 ದ್ವಾರಕಗಳಿವೆ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದು. ಒಂದು ಶ್ರೀಕೃಷ್ಣನ ಒರಿಜಿನಲ್ ದ್ವಾರಕ ಇನ್ನೂ ಒಳಗೆ ಇದೆ 30 ಕಿಲೋಮೀಟರ್ ಒಳಗೆ. ಅಂದರೆ ಪೂರ್ವಕಾಲದಲ್ಲಿ ಈಗ ಸಮುದ್ರ ಯಾವ ಮಟ್ಟದಲ್ಲಿದೆಯೋ 30 ಕಿಲೋಮೀಟರ್ ಕೆಳಗೆ ಇತ್ತು. ಅಂದರೆ 30 ಶ್ರೀಕೃಷ್ಣನ ಕಾಲಕ್ಕೆ ಈಗ 5000 ವರ್ಷ ಆಯ್ತಲ್ಲ, ಈ 5000 ವರ್ಷದಲ್ಲಿ ಸಮುದ್ರದ ಮಟ್ಟ ಮೇಲಕ್ಕೆ ಹೇಳಿ 30 ಕಿಲೋಮೀಟರ್ ಮೇಲಕ್ಕೆ ಬಂತು. 30 ಕಿಲೋಮೀಟರ್ ಅಪ್ಪ, ಸಣ್ಣದಲ್ಲ, 30 ಕಿಲೋಮೀಟರ್ ಮೇಲಕ್ಕೆ ಬಂತು. 30 ಕಿಲೋಮೀಟರ್ ಕೆಳಗೆ ಅಂದರೆ ಎಷ್ಟು ಭೂಮಿ ಇತ್ತು ನೋಡಿ, 30 ಕಿಲೋಮೀಟರ್ ಭೂಮಿಯೆಲ್ಲ ಸಮುದ್ರದಲ್ಲೇ ಮುಳುಗಿ ಹೋಯಿತು. ಆ ಶ್ರೀಕೃಷ್ಣನ ಕಾಲದ ಭೂಮಿ ಈ ಕಾಲದ ಭೂಮಿ ಎಷ್ಟು ವ್ಯತ್ಯಾಸ ಇದೆ ಅಂದರೆ,
ಅದೆಲ್ಲ ನೋಡಿದರೆ ಈ ದಡನೂ ಇರಬಹುದು ಅಲ್ಲವೇ. ಈ ಕರ್ನಾಟಕ ದಡ ಇದೆ ನೋಡಿ, ಇದೆಲ್ಲ ಇದು ಅಷ್ಟೇ 20-30 ಕಿಲೋಮೀಟರ್ ಒಳಗೆ ಹೋಗಿರಬಹುದು ಆ ಕಾಲದೆಲ್ಲ. ಉತ್ತಿ ಸಮುದ್ರ 30 ಕಿಲೋಮೀಟರ್ ಒಳಗೆ ಒಂದು ದ್ವಾರಕ ಇದೆ. ಆ ದ್ವಾರಕ ಮುಗಿದ ನಂತರ ಅನಂತರ ಕಾಲದ ವಂಶದವರು ಕೆಲವರು ಸ್ವಲ್ಪ ಕೆಳಗೆ ನೀರು ಮೇಲಕ್ಕೆ ಬಂದ ನಂತರ ಅಲ್ಲಿ ಕಟ್ಟಿದರು ದಡದಲ್ಲಿ. ಯಾರೋ ಯಾರೋ ಕಟ್ಟಿದ್ದರೋ ಯಾವಾಗಲೂ ಅದು ಒಂದು 2000-3000 ವರ್ಷ ಆಗಿರಬಹುದು, 3000 ಹಿಂದೆ ಯಾವಾಗಲೋ. ಅದು ಮತ್ತೆ ಅದು ಮುಳುಗಿ ಹೋಯಿತು. ಅದು ಮುಳುಗಿ ಹೋದರೆ ಈಗ ದಡಕ್ಕೆ ಬಂದು ಈಗಿನ ದ್ವಾರಕ ಇದೆ. ಇದು ನೋಡಿದ್ರೆ ಪೂರ್ತಿ ದ್ವಾರಕ ಇದೆ, ಇನ್ನೂ ಸಮುದ್ರ ಹತ್ತಿರಕ್ಕೆ ಬಂದಿದೆ. ಮತ್ತು ಇದು ಯಾವಾಗ ಮುಳುಗುತ್ತದೋ ಗೊತ್ತಿಲ್ಲ. ಅಂದರೆ ಎರಡು ದ್ವಾರಕಗಳು ಮುಳುಗಿ ಹೋಗಿವೆ, ಒಂದು 30 ಕಿಲೋಮೀಟ್ರ್, ಒಂದು 10-15 ಕಿಲೋಮೀಟ್ರ್, ಇನ್ನೊಂದು ಈಗ ಇದೆ. ಇದು ಹತ್ತಿರಕ್ಕೆ ಬರ್ತಾ ಇದೆ ಮುಳುಗುವಕ್ಕೆ. ಯಾವಾಗಲೂ ದೊಡ್ಡ ಸಮಯ ಬಂದರೆ ಇದು ಮುಳುಗಿ ಹೋಗ್ಬೋದು. ಮುಳುಗಿ ಹೋದ್ರೆ ಇನ್ನೂ ಮೇಲಕ್ಕೆ ಹೋಗ್ತೀವಿ, ಇನ್ನೂ ಮೇಲಕ್ಕೆ ಹೋಗ್ತಾ ಇರಬೇಕು. ಯಾಕಂದರೆ ಪ್ರಕೃತಿ ಒಂದು ಬಗೆ ಇರುವುದಿಲ್ಲ, ಬದಲಾಯಿಸ್ತಾ ಇರುತ್ತದೆ. ಸಮುದ್ರ ನೀರು ಎಂದಿಗೂ ಒಂದೇ ಬಗೆ ಇರಲ್ಲ, ಪರಿವರ್ತನೆ ಆಗುತ್ತಾ. ನದಿಗಳು ಪರಿವರ್ತನೆ ಆಗ್ತವೆ ಗೊತ್ತಾ, ನದಿಗಳು ಪರಿವರ್ತನೆ ಆಗ್ತವೆ. ಶಾಸ್ತ್ರದಲ್ಲಿ ಇಲ್ಲಿ ಇಲ್ಲಿ ನದಿ ಇದೆ, ಇಲ್ಲಿ ಪುಣ್ಯಕ್ಷೇತ್ರ ಇದೆ ಎಂದು ಅಲ್ಲಿ ಹೇಳಿದ್ದರೆ ಅಲ್ಲಿಂದ ನದಿ ಎಷ್ಟೋ ದೂರಕ್ಕೆ ಹೋಗ್ತದೆ, 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್ ಅಲ್ಲಿದ್ದು ಇಲ್ಲಿಗೆ ಬರ್ತದೆ. ನದಿಗಳು ಬದಲಾಯಿಸ್ತಾ ಇದೆ, ಯಾಕಂದರೆ ನದಿಗಳ ಅದೇನು ಹೇಳ್ತಾರೆ ದಾರಿ. ಆ ಒಂದು ಕಣ್ಣಿಂದ ಎಂದ್ಕೊಂಡೆ ಒಂದು ಇದು ಯಾವುದೋ ಒಂದು 100-200 ವರ್ಷ ಅಲ್ಲವಲ್ಲ, 1000-1000 ವರ್ಷ. 100-200ಕ್ಕೆ ಬದಲಾಯಿಸ್ತದೆ ಅಂಥದ್ದು 1000, ಎಷ್ಟೆಷ್ಟು 1000 ಅಪ್ಪ. 5000 ವರ್ಷದಲ್ಲಿ ಎಲ್ಲಿ ನದಿ ಎಲ್ಲಿ ಹೋಗುತ್ತದೆ. ಅದರಿಂದ ರಾಮಚಂದ್ರನದು ಇನ್ನೂ ಹಿಂದಿನ ಕಾಲ. ಆ ಸ್ಥಳ ನೋಡಿದ್ದರೆ ಈಗ ಎಲ್ಲ ನದಿಗಳು ಗಂಗಾ ನದಿ ಎಲ್ಲೆಲ್ಲಿಗೋ ಬದಲಾಯಿಸಿಬಿಟ್ಟಿತು. ಭರದ್ವಾಜ ಆಶ್ರಮ ಅಲ್ಲಿ ನೋಡಿದ್ದೀವಲ್ಲ, ಭರದ್ವಾಜ ಆಶ್ರಮ ರಾಮಚಂದ್ರ ದರ್ಶನ ಮಾಡಿಕೊಂಡಿದ್ದು ಅವರ ಆಶ್ರಮಕ್ಕೆ ಎದುರಾಗೆ ನಡೆಯುತ್ತಿತ್ತು. ಈಗ ಅಲ್ಲಿಂದ 8 ಕಿಲೋಮೀಟ್ರ್ ಗಂಗಾ ನದಿ ದೂರಕ್ಕೆ ಹೋಯಿತು. ಭರದ್ವಾಜ ಆಶ್ರಮ ತುಂಬ ಮೇಲಕ್ಕೆ ಬಂತು, ಗಂಗಾ ನದಿ ಪೂರ್ತಿ ಪಕ್ಕಕ್ಕೆ ಬಂದಿದೆ. ಅಲ್ಲಿಂದ ಇಷ್ಟು ದೂರವಾದರೆ ತುಂಬ ದೂರ, 2-3 ಕಿಲೋಮೀಟ್ರ್ ನಡೆಯಬೇಕು ಗಂಗಾ ನದಿಯಿಂದ. 2-3 ಕಿಲೋಮೀಟ್ರ್, ಇನ್ನು 3ಕ್ಕಿಂತ ಹೆಚ್ಚೇ ಅನಿಸುತ್ತೆ. 8 ಕಿಲೋಮೀಟ್ರ್ ಬಂದಾಗ ಇಲ್ಲಿ ಭರದ್ವಾಜ ಆಶ್ರಮ ಹೇಳ್ತಾರೆ. ಪೂರ್ವ ಭರದ್ವಾಜ ಆಶ್ರಮ ಎದುರಾಗೆ ಗಂಗಾ ಇತ್ತು. ಎಷ್ಟು ಬದಲಾಯಿಸಿತ್ತು ನೋಡಿ ಗಂಗಾ, ತುಂಬ ಬದಲಾಯಿಸಿತು. ಹಾಗೆ ಏಕೆ ಅದು 1000 ವರ್ಷ, ಅನೇಕ 1000 ವರ್ಷ, 1-2 ದಿವಸ ಅಲ್ಲ. ಹಾಗೆ ಅನೇಕ 1000 ವರ್ಷ ಆಗುವುದರಿಂದ ಇಷ್ಟಾದರೂ ಬದಲಾವಣೆ ಆಗೇ ಬಿಡ್ತದೆ. ದ್ವಾರಕ ಮುಳುಗಿ ಹೋಗುತ್ತದೆ. ದದರ ಶಾಪತಿ ಕಷ್ಟಾಯಂಗಾಂಡಿ ವಸ್ಯ ಪರಾಭವಂ. ಬರುತ್ತಾ ಇದ್ದಾಗ ಜನರು ಯಾರೋ ಏನೂ ಕಳ್ಳರು ಬಂದರು, ತನ್ನ ಜೊತೆಗಿರುವ ಜನರನ್ನು ಸಂಪದವನ್ನು ಎಲ್ಲ ಕಿತ್ಕೊಳ್ಳೋಕ್ಕೆ ಹೋದರು. ಅರ್ಜುನ ಹೇಳ್ತಾನೆ ತನ್ನ ಗಾಂಡೀವನಿಂದ ಸಾಯಿಸ್ತೀನಿ, ಗಾಂಡೀವ ಕೆಲಸನೇ ಮಾಡಲ್ಲ. ಆವಾಗ ಅರ್ಥವಾಗ್ತದೆ ಇದೇನಪ್ಪ ಅನ್ನ. ಅರ್ಜುನ ಹೇಳ್ತಾನೆ ನಾನು ಅರ್ಜುನ ಎಂದು ಹೇಳ ಸುಮ್ಮನೆರಪ್ಪ, ನಿನ್ನ ಅರ್ಜುನ ಯಾರು ಕೇಳ್ತಾರೆ. ಅವ್ರು ಬಂದಿರುವವರು ಕಳ್ಳರು, ಇವರನ್ನು ಸುಮ್ಮನೆ ಬಿಟ್ಟರು. ಇವರು ಬಾಣ ಹೇಳೋಕೆ ಹೋದರೆ ಬಾಣ ಕೆಲಸ ಮಾಡ್ತಾನೇ ಇಲ್ಲ, ಅವರು ಬಾಣ ಹಾಕಿಬಿಟ್ರೆ ಅದು ಇಲ್ಲಿಂದ ಅಲ್ಲಿಗೆ ಹೋಗಿ ಬೀಳುತ್ತಾ ಇದೆ. ಅರ್ಜುನನಿಗೆ ಆಶ್ಚರ್ಯವಾಯ್ತಿದೆ, ಏನಪ್ಪ ಹೀಗೆ ಆಗ್ತಾ ಇದೆ, ಅರ್ಜುನ ಯಾವ ಬಾಣ ಧನಸ್ಸು ಕೆಲಸನೇ ಮಾಡ್ತಾ ಇಲ್ಲ. ಅರ್ಜುನನಿಗೆ ತುಂಬ ನಾಚಿಕೆ ಆಯಿತು, ಇದೆಲ್ಲ ಕೃಷ್ಣನ ಮಹಿಮೆ, ಕೃಷ್ಣನ ಅನುಗ್ರಹದಿಂದ ಇಷ್ಟು ಶಕ್ತಿ ಇತ್ತು, ಕೃಷ್ಣ ಹೋದರೆ ಶಕ್ತಿ ಎಲ್ಲ ಹೋಯಿತು ಅಂತ. ಅಷ್ಟೇ ಈಗ ಬಾಣ ಹಾಗೆ ಹಿಡ್ಕೊಂಡು ನೋಡ್ತಾನೆ ಕಳ್ಳರು ಏನೇನು ಕಿತ್ಕೊಳ್ತಾರೆ, ಸಂಪದ ಕಿತ್ಕೊಳ್ತಾರೆ. ಯಾಕಂದರೆ ಅನೇಕ ರಥಗಳ ಮೇಲೆ ತುಂಬ ಸಂಪದ ಇಟ್ಕೊಂಡ, ದ್ವಾರಕದಲ್ಲಿರುವಂಥ ಚಿನ್ನ ಸಂಪದ ಎಲ್ಲ ಅವರೇ ಕಿತ್ಕೊಂಡವರು ಕಳ್ಳರು. ಅಷ್ಟೇ ಈಗ ಹಾಗೇ ಬಂದುಬಿಟ್ಟ. ಈಗ ಬಂದಾಗ ಮುಖ ನೋಡಬೇಕಿತ್ತು ಅವ್ರ ಮುಖ ಎಷ್ಟು ಏನೋ. ಒಂದು ಶಿವರಾತ್ರಿ ಒಂದು ರಾತ್ರಿ ಅಲ್ಲ, 5 ಶಿವರಾತ್ರಿಗಳು ಮಾಡಿದ್ದಾರೆ. 5 ರಾತ್ರಿಗಳು ನಿದ್ದೆ ಇಲ್ಲ, 5 ದಿವಸ ಊಟ ಇಲ್ಲ, ಮುಖ ಹೇಗಾಗ್ತದೆ, ಎಷ್ಟು ದೆವ್ವ ಹಾಗೆ ಆಗಿಬಿಡ್ತದೆ ನೋಡಿ ಪಿಶಾಚ. ಹಾಗೆ ಬಂದ ಧರ್ಮರಾಜ ನೋಡ್ತಾನೆ, ಏನಪ್ಪ ನಿನ್ನ ಮುಖ ಹೀಗಿದೆ, ಏನಾಯಿತು ನಿಮಗೆ ಹೇಳ್ತ. ಏನು ಹೇಳಲ್ಲ, ಹಾಗೆ ಕೂತಿರ್ತಾನೆ. ಇವ ಮಾತೆ ಬರ್ತಾ ಇಲ್ಲ, ಶ್ರೀಕೃಷ್ಣನೇ ಬೆಟ್ಟ ಅಂದರೆ ಅವ್ರಿಗೆ ಮಾತು ಬರ್ತಾ ಇಲ್ಲ. ಅರ್ಜುನನಿಗೆ ಸವೃದ್ಧ ಬಲಮಾದಾಯ ದ್ವಾರಭತ್ಯಸ್ತೋಜನಂ ದದರ್ಶಾಪತಿ ಕಷ್ಟಾಯ ಗಂಡೀವಸ್ಯ ಪರಾಭವಂ ಸರ್ವೇಷಾಂ ಚೈವ ದಿವ್ಯಾನಾಂ ಅಸ್ತ್ರಾಣಾಂ ಅಪ್ರಸನ್ನತಾಂ ನಾಶಂ ವೃಷ್ಣಿಕಲತ್ರಾಣಾಂ ಪ್ರಭಾವಾಣಾಂ ಅನಿತ್ಯತಾಂ. ದೃಷ್ಟ್ವಾ ನಿರ್ವೇದಂ ವೈರಾಗ್ಯ ಬಂತು. ಅಯ್ಯೋ ಈ ಪ್ರಪಂಚಕ್ಕೆ ನಾಮರೂಪ ಯಾವುದು ಶಾಶ್ವತವಿಲ್ಲ, ನಾನು ಶಾಶ್ವತವಿಲ್ಲ, ಯಾರು ಏನಾಗಿ ಬಿಡ್ತಾರೆ ನೋಡಿ. ಇದು ನೋಡಿದರೆ ಈಗ ಇನ್ನೇನಾದರೂ ಭಕ್ತಿ, ಇನ್ನೇನಾದರೂ ಪ್ರಪಂಚ ಮೇಲೆ ವಿಶ್ವಾಸ ಇರುತ್ತದ? ಎಲ್ಲ ಮೇಲೆ ಆಸೆ ಆ ಮೋಹ ಎಲ್ಲ ಬಿಟ್ಟುಬಿಡ್ತಾನೆ.
ಯಾವ ಕ್ಷಣ ಏನಾಗುತ್ತದೆ ಏನು ಹೇಳೋಕ್ಕಾಗಲ್ಲ. ಏಕೆಂದರೆ ಕಣ್ಣಾಗಿ ಕಣ್ಣಾರ ಎದುರಾಗಿ ನೋಡಿದಾಗ ಇನ್ನೇನು ಉಳಿಯುತ್ತದೆ ಅಲ್ಲ, ವೈರಾಗ್ಯ ಬಂದುಬಿಡುತ್ತದೆ ಅವರಿಗೆ. ದೃಷ್ಟ್ವಾ ನಿರ್ಭೇದ ಮಾಪನ್ನೋ ವ್ಯಾಸವಾಕ್ಯ ಪ್ರಚೋದಿತ. ವ್ಯಾಸನು ಬಂದು ಹೇಳ್ತಾನೆ, ನೀವೇನು ಬೇಜಾರು ಮಾಡಿಕೊಳ್ಳಬೇಡಪ್ಪ, ಇದು ಸೃಷ್ಟಿ ರಹಸ್ಯ, ಹೀಗೆ ಆಗ್ತದೆ, ಎಲ್ಲರೂ ಹೀಗೆ ಹೋಗ್ತಾರೆ, ನೀವು ಇದು ನೋಡಿಕೊಂಡು ಮುಂದಿನ ಕೆಲಸ ನೀವು ಮಾಡ್ಕೋ, ನೀವು ನಿಮ್ಮದು ಹತ್ತಿರಕ್ಕೆ ಬಂದಿದೆ ಮರಣ ಕಾಲ, ಈಗ ನೀವೇನು ಯೋಚನೆ ಮಾಡಬೇಡ, ಪ್ರಪಂಚ ಮೇಲೆ ಆಸೆ ಬಿಟ್ಟು ಬಿಡು ಎಂದು ವೇದವ್ಯಾಸ ಹೇಳ್ತಾನೆ. ಆಯ್ತಪ್ಪ, ವೇದವ್ಯಾಸ ಹೇಳಿದ್ದೆ ಚೆನ್ನಾಗಿದೆ, ಅವರು ಹೇಳ್ತಾನೆ, ಅವರು ಬಿಟ್ಟುಬಿಡ್ತಾರೆ. ಧರ್ಮರಾಜಂ ಸಮಾಸಾಧ್ಯ ಸನ್ಯಾಸಂ ಸಮರೋಚಯತು. ಧರ್ಮರಾಜನಿಗೆ ಹೇಳ್ತಾನೆ, ಇಲ್ಲಿಗೆ ಬಂದು ಈಗ ನಾವು ಸನ್ಯಾಸ ಮಾಡುವುದೇ, ರಾಜ್ಯ ಪರಿಪಾಲನೆ ಎಲ್ಲ ಬಿಟ್ಟು ನಾವು ಕಾಡಕ್ಕೆ ಹೋಗುವುದೇ ಒಳ್ಳೆಯದು ಎಂದು ಹೇಳ್ತಾನೆ. ಇತ್ಯೇತನ್ ಮೌಸಲಂ ಪರ್ವ ಷೋಡಶಂ ಪರಿಕೀರ್ತಿತಂ. 16ನೇದು ಪರ್ವ ಹೆಸರೇನು? ಮೌಸಲ ಪರ್ವ, ಒಣಕೆ ಪರ್ವ. ಅಷ್ಟ ಅಧ್ಯಾಯ ಅಷ್ಟೌ ಸಮಾಖ್ಯಾತ ಶ್ಲೋಕಾನಾಂಚ ಶತತ್ರಯಂ. ಅಧ್ಯಾಯಗಳೆಷ್ಟು ಹೇಳಿ? 8 ಅಧ್ಯಾಯಗಳು ಇಷ್ಟೇ ಸಣ್ಣದು, ಕೊನೆಗೂ ಕೊನೆಗೆಲ್ಲ ಸಣ್ಣ ಸಣ್ಣದೇ. ಈ 5 ಅಧ್ಯಾಯಗಳು, 5 ಪರ್ವಗಳು ಸೇರಿಕೊಂಡು ಒಂದೇ ಪರ್ವ ಮಾಡಬಹುದು, 5-6 ಪರ್ವಗಳು, ಇಷ್ಟು ಸಣ್ಣ ಸಣ್ಣ. 8 ಅಧ್ಯಾಯಗಳು. ಶ್ಲೋಕಗಳೆಷ್ಟು? 320. 320 ಭಗವದ್ಗೀತೆ ಅಷ್ಟು ಆಗಲ್ಲ, ಭಗವದ್ಗೀತದಲ್ಲಿ ಅರ್ಧಕ್ಕಿಂತ ಕಮ್ಮಿ ಅಷ್ಟು ಆಗುತ್ತದೆ, ಅಷ್ಟೇ ಸಣ್ಣದು. ಶ್ಲೋಕಾನಾಂ ವಿಂಶತಿಶ್ಚೈವ ಸಂಖ್ಯಾತಾಸ್ತತ್ವದರ್ಶನ. ಈಗ ಮಹಾಪ್ರಸ್ಥಾನಿಕಂ. ಈಗ ಅವರು ಮನೆ ಬಿಟ್ಟು ಹಿಮಾಲಯಕ್ಕೆ ಹೋಗ್ತಾರೆ. ವೀರ ಸ್ವರ್ಗ ಎಂದು ಹೇಳ್ತಾರೆ ನೋಡಿ. ಮಹಾಪ್ರಸ್ಥಾನಿಕಂ ತಸ್ಮಾದ ಊರ್ಧ್ವಂ ಸಪ್ತದಶಂಸಿತಂ. 17ನೆಯ ಪರ್ವ ಹೆಸರು ಮಹಾಪ್ರಸ್ಥಾನ. ಪಾಂಡವರು ಹೊರಡುತ್ತಾರೆ. ಅತ್ರ ರಾಜ್ಯಂ ಪರಿತ್ಯಜ್ಯ ಪಾಂಡವ ಪುನರರ್ಷಭ. ಅವರು ಪರೀಕ್ಷಿತ್ತಿಗೆ ಪಟ್ಟಾಭಿಷೇಕ ಮಾಡಿ ಹೊರಡುತ್ತಾರೆ. ಪಾಂಡವರು ತತ್ರತೇ ಅಗ್ನಿಂ ದ್ರೌಪದ್ಯ ಸಹಿತಾ ದೇವ್ಯ ಮಹಾಪ್ರಸ್ಥಾನ ಆಸ್ಥಿತ. ದ್ರೌಪದಿ ಸಮೇತವಾಗಿ 5 ಪಾಂಡವರು ಹೊರಡುತ್ತಾರೆ. ಯತ್ರತೇ ಅಗ್ನಿಂ ದದೃಶಿರೇ ಲೌಹಿತ್ಯಂ ಪ್ರಾಪ್ಯ ಸಾಗರಂ. ಸಮುದ್ರ ಹತ್ತಿರ ಹೋಗ್ತಾರಂತೆ. ಹೋಗಿ ಅಲ್ಲಿ ಅಗ್ನಿದೇವನ ದರ್ಶನ ಮಾಡಿಕೊಳ್ತಾರೆ. ಯತ್ರ ಅಗ್ನಿನಾ ಚೋದಿತಶ್ಚ ಪಾರ್ಥಸ್ತಸ್ಮೈ ಮಹಾತ್ಮನೇ. ಆ ಅಗ್ನಿದೇವನಿಗೆ ಅರ್ಜುನ ತನ್ನ ಗಾಂಡೀವವನ್ನು ಕೊಟ್ಟು ಬಿಡ್ತಾನೆ, ಅಂದರೇನು ಅಗ್ನಿಯಲ್ಲಿ ಹಾಕಿಬಿಡ್ತಾನೆ. ಇಲ್ಲದಿದ್ದರೆ ಅರ್ಜುನನ ಗಾಂಡೀವ ಎಲ್ಲಿಯಾದರೂ ಮ್ಯೂಸಿಯಂನಲ್ಲಿ ಇಟ್ಕೊಂಡು, ಮ್ಯೂಸಿಯಂನಲ್ಲಿ ಯಾರು ಮುಸಲ್ಮಾನರು ಬಂದಾಗ ಬಾಬರು ಅಕ್ಬರು ಬಂದವರು ಅವರ ಹೆಸರನ್ನು ನಾಶ ಮಾಡಿಬಿಡ್ತಾರೆ. ಅದರಿಂದ ಅವನೇ ಅಗ್ನಿಯಲ್ಲಿ ಹಾಕಿಬಿಟ್ಟ, ಸುಟ್ಟು ಹಾಕಿದ. ಯತ್ರ ಅಗ್ನಿನಾ ಚೋದಿತಶ್ಚ ಪಾರ್ಥಸ್ತಸ್ಮೈ ಮಹಾತ್ಮನೆ ತದೌ ಸಂಪ್ಯೂಜ್ಯ ತದ್ದಿವ್ಯಂ ಗಾಂಡೀವಂಧನುರುತ್ತಮಂ. ಏಕೆಂದರೆ ಅದು ದೇವತರು ಕೊಟ್ಟಿದ್ದು, ಮತ್ತು ದೇವತರಿಗೆ ಹೋಗಲಿ, ಮತ್ತು ಏಕೆಂದರೆ ಇದನ್ನು ಬಳಸುವಕ್ಕೆ ಶಕ್ತಿ ಯಾರಿಗೂ ಇಲ್ಲ, ಆ ಧನಸ್ಸು ಎತ್ತಕ್ಕಾಗಲ್ಲ. ಶಿವನ ಧನುಸ್ಸು ರಾಮಚಂದ್ರ ಒಬ್ಬನೇ ಎತ್ತಿದ, ಯಾರಿಂದ ಆಗಲಿಲ್ಲ. ಆ ದೇವತರು ಬಳಸಿರುವ ಧನುಸ್ಸುಗಳು ಮಹಾಪವರ್ ಇರುತ್ತದೆ, ಮಿಕ್ಕ ಯಾರಿಂದ ಎತ್ತಕ್ಕಾಗಲ್ಲ. ಅದರಿಂದ ಅರ್ಜುನ ಎತ್ತಿದ, ಅದನ್ನು ಅಗ್ನಿಯಲ್ಲೇ ಸಮರ್ಪಿಸಿದ. ದೃಷ್ಟ್ವಾಯೇತ ಯತ್ರ ಭ್ರಾತೃನ್ ನಿಪತಿತಾನ್ ದ್ರೌಪದೀಂ ಚ ಯುಧಿಷ್ಠಿರ ದೃಷ್ಟ್ವಾ ಹಿತ್ವಾ ಜಗಾಮೈವ ಸರ್ವಾನ್ ಅನವಲೋಕಯನ್. ಈಗ ದಾರಿಯಲ್ಲಿ ಬೆಟ್ಟ ಹತ್ತುತ್ತಾ ಇದ್ದರೆ ಒಬ್ಬರು ಮೊದಲು ನಕುಲ ಸಹದೇವ ದ್ರೌಪದಿ ಬೀಳುತ್ತಾಳೆ. ನಂತರ ನಕುಲ ಸಹದೇವ ಬೆಟ್ಟ ಹತ್ತುತ್ತಾ ಇದ್ದರೆ ಜಾರಿ ಬೀಳುತ್ತಾರೆ. ಹಿಮಾಲಯ ಭಯಂಕರ ಬೆಟ್ಟ, ಅದೇನು ಬೆಟ್ಟ ಸುಖವಾಗಿರುತ್ತದೆ ಏನು ಭಯಂಕರ, ಯಾವ ಕ್ಷಣದಲ್ಲಿ ಜಾರ್ತೀವೋ ಗೊತ್ತಿಲ್ಲ. ಸುಮ್ಮನೆ ಬೆಟ್ಟ ಹತ್ತುವ ದಾರಿ ಇಲ್ಲ, ಏನಿಲ್ಲ, ಸುಮ್ಮನೆ ಹತ್ತುವುದು. ದ್ರೌಪದಿ ಜಾರಿ ಬೀಳುತ್ತಾಳೆ, ಪ್ರಾಣ ಹೋಗ್ತದೆ. ಮತ್ತು ಸಹದೇವ, ನಕುಲ, ಅರ್ಜುನ, ಮತ್ತು ಭೀಮ, ಕೊನೆಗೆ ಧರ್ಮರಾಜ. ಯಾರು ಬೀಳುತ್ತಾರೋ ಅವ್ರಿಗೋಸ್ಕರ ಮತ್ತೆ ಹಿಂದೆ ನೋಡಬಾರದು, ಮುಂದೆ ಹೋಗ್ತಾನೆ ಹೋಗಬೇಕು. ಜಾರಿ ಹೋದರು ಹೋಗ್ತಾರೆ, ಅವ್ರ ಪ್ರಾಣ ಹೋಯಿತು, ಆ ಹಾಗೆ ಪ್ರಾಣ ಬಿಡಬೇಕಂದೇ ಅವ್ರು ಹೋದರು. ಅದು ಪ್ರಾಣ ಹೋಗ್ತದೆ, ಮುಂದಿನವರು ಹೋಗ್ತಾನೆ ಇರ್ತಾರೆ. ಯಾರು ಯಾರಿನವರಲ್ಲ, ಯಾರು ಯಾರಿಗೋಸ್ಕರ ಇಲ್ಲ, ಎಲ್ಲರೂ ಹೋಗೋದೆ ಅಷ್ಟೇ, ಮುಂದೆ ಹೋಗ್ತಾನೆ ಇರ್ತಾರೆ. ಹೋಗಿ ದೃಷ್ಟ್ವಾ ಹಿತ್ವಾ ಜಗಾಮೈವ ಸರ್ವಾನ್ನನವ ಲೋಕಯನ್ ಏತತ್ ಸಪ್ತದಶಂ ಪರ್ವ ಮಹಾಪ್ರಸ್ಥಾನಿಕಂ ಸ್ಮೃತಂ. ಇದಕ್ಕೇನು ಹೇಳ್ತಾರೆ? ಮಹಾಪ್ರಸ್ಥಾನ ಪರ್ವ. ಇದರಲ್ಲಿ ಎಷ್ಟು ಅಧ್ಯಾಯಗಳಿವೆ? 3 ಅಧ್ಯಾಯಗಳು. ಶ್ಲೋಕಗಳೆಷ್ಟು? 123. 123 ಶ್ಲೋಕಗಳು,
ಅಧ್ಯಾಯಗಳು ಮೂರು, ಮಹಾಪ್ರಸ್ಥಾನದಲ್ಲಿ ಮೂರೇ ಅಧ್ಯಾಯಗಳು. ಶ್ಲೋಕಗಳೆಷ್ಟು? 123, 123 ಶ್ಲೋಕಗಳು ಮಹಾಪ್ರಸ್ಥಾನಂ. ಈಗಷ್ಟೇ ಅಲ್ಲಿಗೆ ಹೋದಾಗ ಕೊನೆಗೆ ಒಂದು ನಾಯಿ ಜೊತೆಗೆ ಇರುತ್ತದೆ. ಅಲ್ಲಿ ಒಂದು ದೇವರು ಬರುತ್ತಾರೆ, ಬಂದು ನಿಮ್ಮನ್ನು ಸ್ವರ್ಗಕ್ಕೆ ಒಂದು ವಿಮಾನ ಕರ್ಕೊಂಡು ಬರ್ತಾರೆ. ನೀವು ವಿಮಾನದಲ್ಲಿ ಹತ್ತು, ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀವಿ ಎಂದು ಅವನು ಹೇಳ್ತಾನೆ. ಆಹಾ, ಸ್ವರ್ಗ ದಿವ್ಯಂ ತತ್ತದ ಮಾನುಷಂ ಪ್ರಾಪ್ತಂ ದೈವರತಂ ಸ್ವರ್ಗಾನ್ಯ. ಅಲ್ಲಿ ನೋಡಿ, ಸ್ವರ್ಗ ಪರ್ವ ತಥೋ ಜ್ಞೇಯಂ. ಈಗ ಸ್ವರ್ಗಾರೋಹಣ ಪರ್ವ 18ನೆಯದು, 17 ಆಯ್ತಲ್ಲ, 18ನೆಯದು ಕೊನೆಯ ಪರ್ವ ಸ್ವರ್ಗಾರೋಹಣ ಪರ್ವ. ಸ್ವರ್ಗ ಪರ್ವಂ ತಥೋ ಜ್ಞೇಯಂ ದಿವ್ಯಂ ಯತ್ತದ ಮಾನುಷಂ ಪ್ರಾಪ್ತಂ ದೈವರಥಂ ಸ್ವರ್ಗಾನ್ಯಷ್ಟವಾನ್ ಯತ್ರ ಧರ್ಮರಾಟ್. ಅದಕ್ಕೆ ದೇವಲೋಕದಿಂದ ವಿಮಾನ ಬರುತ್ತದೆ. ಧರ್ಮರಾಜನಿಗೆ ಹೇಳ್ತಾರೆ, ನೀವೊಬ್ಬರೇ ಉಳಿದಿದ್ದೀರಿ ಪುಣ್ಯಾತ್ಮರು, ಈಗ ಬನ್ನಿ ಹತ್ತಿ. ಮರಿ ಎಲ್ಲಿಗೆ ಹೋದನೋ, ಎವರೆಸ್ಟ್ವರೆಗೆ ಹೋದನೋ ಏನು ಗೊತ್ತಿಲ್ಲ. ಈಗ ಬೆಟ್ಟ ಲಾಸ್ಟ್ಗೆ ಹೋದ, ಈಗ ಅದಕ್ಕಿಂತ ಹತ್ತುವುದಕ್ಕೇನಿಲ್ಲ. ಈಗ ಅದರಿಂದ ವಿಮಾನ ಬಂತು. ಧರ್ಮರಾಜ ಒಬ್ಬನೇ ಸಾಯಲಿಲ್ಲ, ಜಾರಿ ಸಾಯಲಿಲ್ಲ, ಮಿಕ್ಕ ಜನರೆಲ್ಲ ಜಾರಿ ಸತ್ತು ಹೋದರು. ಕೊನೆಯವರೆಗೂ ಧರ್ಮರಾಜ ಒಬ್ಬನೇ ಲಾಸ್ಟ್ಗೆ ಹೋದ. ಈಗ ಬೆಟ್ಟ ಇಲ್ಲ, ಈಗ ಅದಕ್ಕೆ ನಂತರ ಇನ್ನು ಬೆಟ್ಟನೇ ಇಲ್ಲ, ಲಾಸ್ಟ್ಗೆ ಹೋಗಿಬಿಟ್ಟ. ಆವಾಗ ಅದು ಸ್ವರ್ಗದಿಂದ ಬರುತ್ತದೆ ವಿಮಾನ. ಅವರು ಹತ್ತು ಅಂದರೆ ಧರ್ಮರಾಜ ಹೇಳ್ತಾನೆ, ನನ್ನ ಜೊತೆಗೆ ನಾಯಿ ಇತ್ತು, ಆ ನಾಯಿ ಇಲ್ಲದಿದ್ದರೆ ನಾನು ಬರಲ್ಲ ಎಂದು ಹೇಳಿದ. ಆರೋಡುಂ ಸುಸಮಃ ಪ್ರಾಜ್ಞ ಅನೃಶಂಸ ಚುನಾವಿನ ತಾಮಸ್ಯ ವಿಚಲಾಂ ಜ್ಞತ್ವ ಸ್ಥಿತಿಂ ಧರ್ಮೇ ಮಹಾತ್ಮನ. ಅವರು ಹೇಳಿದ, ನಾಯಿ ಬರುವ ಹಾಗಿಲ್ಲ, ಅದರಿಂದ ನೀವೇ ಬರಬೇಕು. ನಾಯಿ ಪಾಪ ನಮ್ಮ ಜೊತೆಗೆ ಇತ್ತು ಸಹವಾಸ, ಅದರಿಂದ ನಾಯಿಯನ್ನು ಬಿಟ್ಟು ನಾನೊಬ್ಬರು ಸ್ವರ್ಗಕ್ಕೆ ಬರುವುದು ಇಷ್ಟವಿಲ್ಲ, ನನ್ನ ನಾಯಿ ಜೊತೆಗೆ ಬರ್ತೀನಿ, ಇಲ್ಲದಿದ್ದರೆ ನಾನು ಇಲ್ಲೇ ಇದ್ದು ಬಿಡ್ತೀನಿ. ಅವರು ಅರ್ಥ ಮಾಡಿಕೊಂಡು, ಅಯ್ಯೋ ಅವ್ರ ನಾಯಿ ಯಾರೋ ಅಲ್ಲ, ಧರ್ಮದೇವತನೇ ಬಂದರು, ಅತ್ತೆ ಇಂದ್ರನೋ ಯಾರೋ ಒಂದು ಮಹಾತ್ಮರೇ, ದೇವರು. ಸೊ ಸ್ವರೂಪಂ ಯತ್ರ ತತ್ಯಕ್ತ ಧರ್ಮೇಣ ಸೌ ಸಮನ್. ಧರ್ಮರಾಜನೂ ಧರ್ಮನ ಅಂಶವೇ. ಆ ಧರ್ಮದೇವತ ಹೇಳ್ತಾನೆ, ಇವನು ಯಾರೋ ಅಲ್ಲ, ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದರೂ ಆಯಿತು, ನೀವು ಅವರಿಬ್ಬರು ಬನ್ನಿ ಅಂದರೆ ಇಬ್ಬರು ಮತ್ತೆ ವಿಮಾನ ಹತ್ತಿ ಹೋಗ್ತಾರೆ. ಸರ್ಗಂ ಪ್ರಾಪ್ತ ಸಚತ ಯಾತನಾ ವಿಪುಲಾಭೃಶಂ ದೇವದೂತೇನ ನರಕಂ ಯತ್ರ ವ್ಯಾಜೇನ ದರ್ಶಿತಂ. ಮೊದಲು ಧರ್ಮರಾಜ ಸ್ವರ್ಗಕ್ಕೆ ಹೋಗತಕ್ಕವನು, ಆದರೂ ನರಕ ಹೇಗಿರುತ್ತದೋ ಒಂದು ಸಲ ನೋಡೋಣ ಅನಿಸಿತು. ಅಲ್ಲ, ನಿಮಗೆ ನರಕ ನೋಡೋದು ಇಷ್ಟವ? ಭಯಂಕರವಾಗಿದೆ ನರಕ ನೋಡೋಕ್ಕೆ, ಅಲ್ಲಿ ಹೋಗಬೇಕಾಗಿಲ್ಲ. ಇಲ್ಲೇ ನೋಡಿ, ಎಲ್ಲ ಜನರಿರುತ್ತಾರೆ ನೋಡಿ, ಮೂರ್ಖರು ದುಷ್ಟರು ಕುಡಿದು ಹೇಗೆ ಹೊಡೆಯುತ್ತಾರೆ, ಸಾಯಿಸ್ತಾರೆ, ದುರ್ಗಂಧ ಬರುತ್ತದೆ, ಹಾಗಿರುತ್ತದೆ ನರಕ. ಭೂಲೋಕದಲ್ಲಿ ನರಕ ಕಂಡು ಬರ್ತಲ್ಲ, ಹಾಗೆ ನರಕ ಅಲ್ಲಿ ನೋಡಬೇಕಾದ್ರೆ ಒಂದು ಆಸ್ಪತ್ರೆಗೆ ಹೋಗಿ ನರಕ ಹೇಗಿದೆ ಗೊತ್ತಾಗ್ತದೆ. ಭಾ ಭಯಂಕರ ಸ್ಮೆಲ್ ಹಾಗೂ ಹಾಗಿರುತ್ತದೆ. ಒಬ್ಬರು ಸತ್ತು ಹೋಗ್ತಾರೆ, ಒಬ್ಬರಿಗೆ ಅರ್ಧ ಸತ್ತು ಹೋಗ್ತಾರೆ, ಒಬ್ಬರಿಗೆ ಪ್ರಾಣ ಹೋಗಿ ಅಲ್ಲೇ ಶವ ಇರ್ತದೆ, ಯಾರು ಎತ್ತುವರಿಲ್ಲ, ಭಾಷ್ಟು ಭಯಂಕರ. ಹಾಗೂ ಹಾಗಿರುತ್ತದೆ ನರಕ. ದೇವದೂತ ಏನು, ಅಲ್ಲಿ ದೇವದೂತ ಬಂದು ಕರ್ಕೊಂಡು ಹೋಗ್ತಾನೆ, ನಾನು ನರಕ ನೋಡಬೇಕೆಂದು. ಆಯ್ತು ಅಂತ ಹೇಳ್ತಾರೆ. ಮತ್ತು ನಾನು ಬಂದೆ, ನನ್ನ ತಮ್ಮಂದರು ದುರ್ಯೋಧನಾದಿಗಳು ಎಲ್ಲಿದ್ದಾರೆ ಎಂದು ಹೇಳ್ತಾರೆ, ತೋರಿಸ್ತೀನಿ ಬನ್ನಿ ಅಂತ. ಮೊದಲು ನರಕಕ್ಕೆ ತಗೊಂಡು ಹೋಗ್ತಾನೆ. ಅಲ್ಲಿ ಹೋದ ಎತ್ರ ವ್ಯಾಜೇನ ದರ್ಶಿತಂ ಶುಶ್ರಾವಯತ್ರ ಧರ್ಮಾತ್ಮ. ಅಲ್ಲಿರುವ ನರಕ ಜನರು ಪುಣ್ಯಾತ್ಮರು ನರಕಕ್ಕೆ, ಇವರಿಗೆ ನರಕ ಶಿಕ್ಷೆ ಆಗಿ ಬಂದಿಲ್ಲ, ಸುಮ್ಮನೆ ನೋಡ್ಲಿಕ್ಕೆ ಬಂದ ಅಷ್ಟೇ. ಇಂಥ ಮಹಾತ್ಮರನ್ನು ನೋಡಿದ್ದರೆ ಆ ನರಕವಾಸಿಗಳಿಗೆ ದುಃಖ ಕಮ್ಮಿ ಆಗ್ತದಂತೆ, ಆನಂದವಾಗ್ತದಂತೆ, ಅವರಿಗೆ ದುಃಖ ಕಮ್ಮಿ ಆಗ್ತದೆ. ಅದರಿಂದ ಅಲ್ಲಿ ಅರ್ಜುನ ಭೀಮ ಎಲ್ಲರು ನೋಡಿ ಅಣ್ಣ ಎಂದು ಕರೆದರಂತೆ. ನೋಡಿದರೆ ಯಾರು ತಮ್ಮಂದರು, ಮುಖ ನೋಡಿದರೆ ಗೊತ್ತು ಮಾಡಿಕೊಂಡು. ಅಲ್ಲಿ ಶರೀರ ಬೇರೆ ಇರುತ್ತದೆ, ಬಟ್ ಒಂದು ಚೂರು ಲಕ್ಷಣ ಇರುತ್ತದೆ, ಭೂಲೋಕದ ಮುಖ ಲಕ್ಷಣ ಸ್ವಲ್ಪ ಇರುತ್ತದಂತೆ. ಅದು ನೋಡಿ ಗೊತ್ತು ಮಾಡಿದೆ, ಅಯ್ಯೋ ಅವರು ಕೇಳಿದ ತನ್ನ ದೂತ ಬಂದು, ನನ್ನ ತಮ್ಮಂದರು ಇಲ್ಲಿದ್ದಾರೆ ಏಕೆ ನರಕದಲ್ಲಿ, ನಾವೇನು ಪಾಪ ಮಾಡಿದ್ದರು? ನಾನು ಅವರು ಪಾಪ ಮಾಡೋಕ್ಕೆ ಬಿಟ್ಟಿಲ್ಲ, ನಾನೇ ಪಕ್ಕಕ್ಕಿದ್ದೆ ಅವರ ಜೊತೆಗೆ, ಯಾವ ತಪ್ಪು ಮಾಡೋಕ್ಕೆ ಬಿಟ್ಟಿಲ್ಲ. ಬರೀ ದುರ್ಯೋಧನ ಎಲ್ಲಿ? ದುರ್ಯೋಧನ ಸ್ವರ್ಗದಲ್ಲಿದ್ದು. ದುರ್ಯೋಧನ ಪಾಪ ಅಥವಾ ಸ್ವರ್ಗದಲ್ಲಿರುವುದು, ನನ್ನ ತಮ್ಮಂದರು ನರಕದಲ್ಲಿ. ಅವರು ದೇವದೂತ ಹೇಳ್ತಾನೆ, ನೋಡಿ ಶುಶ್ರಾವ ಯತ್ರ ಧರ್ಮಾತ್ಮ ಭ್ರಾತೃಣಾಂ ಕರುಣಾಗಿರಹ ನಿದೇಶೇ ವರ್ತಮಾನಾಂ ದೇಶೇ ತತ್ರೈವ ವರ್ತತಾಂ ಅನುದರ್ಶಿತಶ್ಚ ಧರ್ಮೇಣ ದೇವರಾಜೇನ ಪಾಂಡವಃ. ಅವರು ಹೇಳಿದ್ದರು, ಸುಮ್ಮನೆ ನಿಮ್ಮ ಪರೀಕ್ಷೆಗೋಸ್ಕರ ಹಾಗೆ ಮಾಡಿದ್ದೇವೆ, ಅದೇನಲ್ಲ, ಅವರು ಉತ್ತಮ ಲೋಕಕ್ಕೆ ಹೋದರು ಎಂದು ಮತ್ತೆ ಪಾಂಡವರನ್ನೆಲ್ಲ ತೋರಿಸ್ತಾರೆ, ಯಾರ್ಯಾರು ಯಾವ ಲೋಕದಲ್ಲಿದ್ದಾರೆ ಎಂದು. ಎಲ್ಲರೂ ದಿವ್ಯ ಲೋಕಕ್ಕೆ ಹೋಗ್ತಾರೆ ಪಾಂಡವರು, ದುರ್ಯೋಧನಾದಿಗಳು ಅಲ್ಲೇ ದುಷ್ಟರಾಗಿರುತ್ತಾರೆ ನರಕದಲ್ಲಿ. ಹಾಗೆ ಆಪ್ಲುತ್ಯಾಕಾಶ ಗಂಗಾಯಾಮ್ ದೇಹಂ ತ್ಯಕ್ತ್ವಾ ಸಮಾನ. ಅಲ್ಲಿ ಆಕಾಶಗಂಗಾ ಕಂಡು ಬರ್ತದೆ, ಅಲ್ಲಿ ಸ್ನಾನ ಮಾಡಿಕೊಳ್ತಾರೆ. ಈ ಸ್ಥೂಲ ಮನುಷ್ಯ ಲೋಕ ಶರೀರ ಬಿಟ್ಟು
ಧರ್ಮರಾಜನು ಮನುಷ್ಯ ಲೋಕದಿಂದಲೇ ಅಲ್ಲಿ ಹೋದನಂತೆ ನೋಡಿ. ಇದೇ ಸಶರೀರದಿಂದ ಸ್ವರ್ಗಕ್ಕೆ ಹೋಗುವುದು ಎಲ್ಲರಿಂದ ಆಗಲ್ಲ, ಯಾರೋ ಕೆಲವರು ಮಹನೀಯರಿಗೆ ಮಾತ್ರ ಸಾಧ್ಯ, ಎಲ್ಲರಿಗೆ ಆಗಲ್ಲ. ತ್ರಿಶಂಕುಕ್ಕೆ ಬಿಟ್ಟಿಲ್ಲವಲ್ಲ, ಈ ಮನುಷ್ಯ ಲೋಕದ ಶರೀರ ನಿಮಗೆ ಒಪ್ಪಲ್ಲ, ಒಪ್ಪಲ್ಲ. ಧರ್ಮರಾಜನೊಬ್ಬನಿಗೆ, ಯಾರೋ ಅಂಥ ಧರ್ಮರಾಜನಂಥ ಮಹನೀಯರು ಅವರಿಗೆ ಮಾತ್ರ ಮನುಷ್ಯ ಶರೀರದಿಂದ ಸ್ವರ್ಗಕ್ಕೆ ಹೋಗುವುದಾಗುತ್ತದೆ, ಮಿಕ್ಕ ಯಾರಿಂದ ಆಗಲ್ಲ. ಆದ್ದರಿಂದ ಆ ಮನುಷ್ಯ ಶರೀರ ಬಿಟ್ಟು ದಿವ್ಯವಾದ ದೇವತಾ ಶರೀರ ಪಡ್ಕೊಂಡು ದೇವರ ಲೋಕಕ್ಕೆ ಹೋದರು. ಸ್ವಧರ್ಮ ನಿರ್ಜಿತಂ ಸ್ಥಾನಂ ಸ್ವರ್ಗೇ ಪ್ರಾಪ್ಯ ಸ್ವಧರ್ಮರಾಟ್ ಅಮುದೇ ಪೂಜಿತ ಸರ್ವೈ ಸೇಂದ್ರೈ ಸ್ವರ. ಎಲ್ಲರೂ ದೇವತರು ಇವರನ್ನು ಪೂಜಿಸಿದ್ದಾರೆ, ಆದರದಿಂದ ನೋಡಿದ್ದಾರೆ, ಎಲ್ಲರ ಜೊತೆಗೆ ಅಲ್ಲೇ ಸುಖವಾಗಿದ್ದಾನೆ. ಏತದಷ್ಟಾದಶಂ ಪರ್ವ ಪ್ರೋಕ್ತಂ ವ್ಯಾಸೇನ ಧೀಮತ. ಈಗ ಅಷ್ಟಾದಶ ಪರ್ವಗಳು ಮುಗಿಯಿತು. ಇದೆಲ್ಲ ವ್ಯಾಸ, ವೇದವ್ಯಾಸ ಹೇಳಿದ್ದಾನೆ. ಅಷ್ಟಾದಶ ಪರ್ವಗಳು, 18 ಪರ್ವಗಳು. ಅಧ್ಯಾಯ ಪಂಚಸಂಖ್ಯಾತ, ಕೊನೆದ ಸ್ವರ್ಗಾರೋಹಣ ಪರ್ವ ಎಷ್ಟು ಅಧ್ಯಾಯಗಳು? 5 ಅಧ್ಯಾಯಗಳು. 5 ಅಧ್ಯಾಯಗಳು. ಪರ್ವಣ್ಯಸ್ಮಿನ್ ಮಹಾತ್ಮನ ಶ್ಲೋಕಾನಾಂ ದ್ವೇಷೈತೆ ಚೈವ ಪ್ರಸಂಖ್ಯಾತೆ ತಪೋಧನಾ. ಶ್ಲೋಕಗಳೆಷ್ಟು? 209. 5 ಅಧ್ಯಾಯಗಳು, 209. 200 ಅಂದರೆ 209. 209. 209. ಓಕೆ, 209 ಶ್ಲೋಕಾಸ್. ಓಕೆ. ಶ್ಲೋಕಾನಾಂ ದ್ವೇಷತೆ ಚೈವ ಪ್ರಸಂಖ್ಯಾತೆ ತಪೋಧನ ನವಶ್ಲೋಕಾಸ್ ತಥೈವಾನ್ಯೇ ಸಂಖ್ಯಾತ ಪರಮರ್ಷಿಣ. ಇನ್ನು ಅಂದರೆ 200 ಇರುತ್ತದೆ, 9 ಶ್ಲೋಕಗಳು ಸ್ವಲ್ಪ ಬೇರೆ. ಅದಕ್ಕೇನು ಹೇಳ್ತಾರೆ ಹೇಳುವುದ? ನಾನು ಎಲ್ಲಿಟ್ಟೆ? ಇದಕ್ಕೆ ಏನೋ ಹೆಸರಿದೆ ಆ 9 ಶ್ಲೋಕಗಳಿಗೆ. ಪರ್ವ ಸಂಗ್ರಹ ಪರ್ವ ಐದು ಶ್ಲೋಕಗಳಲ್ಲಿ ಕೊನೆಯ ಸಾರ, ಉಪದೇಶದ ಸಾರ 5 ಶ್ಲೋಕಗಳಲ್ಲಿ ಕೊಡ್ತಾನೆ. ಇದಕ್ಕೇನು ಹೇಳ್ತಾರೆ ಸಂಕ್ಷೇಪ? ಏನಪ್ಪ, ನಾನು ಹೆಸರುಗಳೇ ಮರೆತು ಹೋಗ್ತೀನಿ, ನನಗೆ ಹೆಸರುಗಳೇ ನೆನಪಿಲ್ಲ. ಹೋಗಲಿ, ಏನೋ ಹೆಸರಿರುತ್ತದೆ. ಜತುಗೃಹ ಆದಿಪರ್ವ ಪೌಲೋಮ ಭಾರತ ಸಾವಿತ್ರಿ ಎಂದು ಹೇಳ್ತಾರೆ. ಅದಕ್ಕೆ ಭಾರತ ಸಾವಿತ್ರಿ ಎಂದು 5 ಶ್ಲೋಕಗಳಿವೆ. 5 ಶ್ಲೋಕಗಳು ಎಲ್ಲ ಮಹಾಭಾರತದ ಉಪದೇಶ ಸಾರ. ಎಲ್ಲರೂ ಪಾರಾಯಣ ಮಾಡಬೇಕು ಎಂದು ಸ್ವಾಮೀಜಿ ಹೇಳುತ್ತಿದ್ದರು. ಇಲ್ಲಿ ಏನೋ ನಾನು ಇತ್ತು, ಎಲ್ಲೇ ಹೋಯ್ತದ? ಭಾರತ ಸಾವಿತ್ರಿ ಶ್ಲೋಕಗಳಿತ್ತು, ಎಲ್ಲಿಟ್ಟಿದ್ದೀನೋ? ಅದು ಕೊನೆಯ ಶ್ಲೋಕಗಳು. ಓಕೆ, ನಾಳೆ ಹೇಳ್ತೀನಿ ಎಲ್ಲೋ ಇಟ್ಟಿದ್ದೆ. ನಾಳೆ ಸೋಮವಾರ ಅಲ್ಲ. ಅದಕ್ಕೆ ಭಾರತ ಸಾವಿತ್ರಿ, ಭಾರತ ಸಾವಿತ್ರಿ ಶ್ಲೋಕಗಳು 5 ಶ್ಲೋಕಗಳಿವೆ. ಅದು ಪಾರಾಯಣ ಮಾಡಬಹುದು, ಅದು ನಿತ್ಯ ಮಾಡಿದ್ದರೂ ಒಳ್ಳೆಯದು. 5 ಶ್ಲೋಕಗಳಲ್ಲವೇ, ಅದು ಒಳ್ಳೆಯ ಶ್ಲೋಕಗಳು ಸ್ವಾಮೀಜಿ ಹೇಳುತ್ತಿದ್ದ. ಏನೂ ಸಿಗಲ್ಲ ಅದು, ಎಲ್ಲೋ ಹೋಯಿತು. ಆಯಿತು, ಬಂದಾಗ ಮತ್ತೆ ಅಲ್ಲಿಂದ ಹುಡುಕಿ ಹೇಳ್ತೀನಿ. ಭಾರತ ಸಾವಿತ್ರಿ 5 ಶ್ಲೋಕಗಳು ತುಂಬ ಒಳ್ಳೆಯ ಶ್ಲೋಕ. ಅದರಿಂದ ಮುಗಿಸ್ತಾನೆ. ಆಯಿತಾ? ಸೊ ಅಷ್ಟಾದಶ ಇವ ಟೈಮ್ ಹೆಚ್ಚೇ ಆಯಿತು. ಅಷ್ಟಾದಶ ಇವೈತಾನೆ ಪರ್ವಾಣ್ಯುಕ್ತ ಅಷ್ಟಾದಶ ಮುಗಿಯಿತು. ಇದಾದ ನಂತರ ಒಂದು ಖಿಲ. ಖಿಲ ಅಂದರೆ ಏನು? ಪರಿಶಿಷ್ಟ ಹೇಳ್ತೀವಿ ನೋಡಿ. ಖಿಲ ಪರ್ವ ಇದೆ. ಖಿಲ ಅಂದರೆ ಸಂಸ್ಕೃತದಲ್ಲಿ, ಖಿಲ ಅಂದರೆ ಗೊತ್ತಾ? ಪರಿಶಿಷ್ಟ ಅಂದರೆ ಸೇರಿಸಿದ್ದು ಎಂದರ್ಥ. ಅಖಿಲ ಅಂದರೆ ಇಡಿಯ, ಖಿಲ ಅಂದರೆ ಸ್ವಲ್ಪ ಬಿಟ್ಟು ಬಿಟ್ಟಿದ್ದು, ಎಕ್ಸ್ಟ್ರಾ, ಅಡಿಷನಲ್, ಅತಿರಿಕ್ತ ಎಂದರ್ಥ. ಖಿಲ ಪರ್ವಕ್ಕೆ ಹರಿವಂಶ ಪರ್ವ ಎಂದು ಹೇಳ್ತಾರೆ. ಶ್ರೀಕೃಷ್ಣನ ಕಥೆ, ಲೀಲಾ ಕಥೆ ಅಲ್ಲಿರುತ್ತದೆ, ಹರಿವಂಶ. ಕೆಲವರು ಹರಿವಂಶ ಮಹಾಭಾರತದಲ್ಲಿ ಭಾಗವಲ್ಲ ಹೇಳ್ತಾರೆ, ಕೆಲವರು ಹೌದು ಹೇಳ್ತಾರೆ. ಹೇಗೆ ಆಗಲಿ, ಹರಿವಂಶ ಇದೆ. ಹರಿವಂಶ ಹೇಳುವಕ್ಕೆ ಟೈಮ್ ಇಲ್ಲ, ತುಂಬ ದೊಡ್ಡದಿದೆ. ದೊಡ್ಡ ಅಂದರೆ ಒಂದು 16 ಶ್ಲೋಕಗಳಿವೆ. ಹರಿವಂಶ ಹೇಳಿ, ಮಹಾಭಾರತದ ಮಹಿಮೆ ಹೇಳಿ,
ಒಂದು 10, 15, 20 ಶ್ಲೋಕಗಳಲ್ಲಿ ಮುಗಿಸ್ತಾನೆ. ಇದು ಮುಗಿಸಿದಾಗ ಈಗ ಈ ಪರ್ವ ಮುಗಿಯುತ್ತದೆ. ಈಗ ಹೊಸ ಪರ್ವದಿಂದ ಮಹಾಭಾರತಕ್ಕೆ ಸಂಬಂಧಪಟ್ಟ ಅದೇನು ಸರ್ಪಯಾಗ, ಜನಮೇಜಯನ ಸರ್ಪಯಾಗ, ಅದು ಶುರುವಾಗ್ತದೆ. ಅದಕ್ಕೆ ಈಗ ಅದು ತಯಾರಿ, ಅದು ಕೆಲವು ದಿವಸ ನಡೆಯುತ್ತದೆ ಸರ್ಪಯಾಗ. ದೊಡ್ಡದು ಕಥೆ, ಅದೊಂದು ಪರ್ವ. ಅದಕ್ಕೆ ಪೌಷ್ಯ ಪರ್ವ ಹೇಳ್ತಾರೆ. ಪೌಷ್ಯ ಪರ್ವ, ಆಸ್ತಿಕ ಪರ್ವ. ಪೌಷ್ಯ ಪರ್ವ, ಆಸ್ತಿಕ ಪರ್ವ, ಎರಡು ಪರ್ವಗಳಾಯಿತು. ಇನ್ನು ಎರಡು ಪರ್ವಗಳಲ್ಲಿ, ಈ ಎರಡು ಪರ್ವಗಳಾಗುವವರೆಗೂ ಇದೆಲ್ಲ ಉಪೋದ್ಘಾತವೇ. ಈ ಎರಡು ಪರ್ವಗಳು ಜನಮೇಜಯನ ಯಜ್ಞ ಮುಗಿಸಿದ ನಂತರ ಮತ್ತೆ ಇನ್ನು ಬರುತ್ತದೆ. ಯಾವುದು? ಪ್ರಾಚೀನ ಕಾಲದ ಏನದು ಯಯಾತಿ ಕಥಾ. ಯಯಾತಿಗಿಂತ ಮುಂಚೆ ಯಾರು? ಶಕುಂತಲ, ಅವರು ಭರತನ ಕಥೆ ಅದಾಗುತ್ತದೆ. ಆ ಎರಡು ಮುಗಿದ ನಂತರ ಆವಾಗ ಮಹಾಭಾರತ ಕಥೆ ಶುರುವಾಗ್ತದೆ. ಏನು ಶಂತನು, ಶಂತನಿನ ಅಪ್ಪ ಪ್ರದೀಪ. ಪ್ರದೀಪನಿಗೆ ಶಂತನು, ಶಂತನುಗೆ ಅವರು ಮಕ್ಕಳು ಭೀಷ್ಮಾದಿಗಳು ಹುಟ್ಟುವುದು ಅಲ್ಲಿಂದ ಶುರುವಾಗ್ತದೆ. ಶಂತನಿಗಿಂತ ಹಿಂದಿನ ಅಪ್ಪ ಪ್ರದೀಪ ಎಂಬ ರಾಜ. ಆಯಿತು, ಮುಂದೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.